ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत नरम चव नरोतम देवीं सरस्वती व्या नष्ट प्रायशो भद्रेशु नि भागवत सवय भगवतीलोकर्भवती नैष ओमज्ञानीरांदांजनशलाकय चक्षुरुन्मितम श्रीगुरव नमः विष्णु पादाय कृष्ण प्रेस्थाए भूतले श्रीमती भक्ति वेदातस्वामीति नमस्ते सारस्वती देवे गौरवाणी प्रचारिणे निर्विशेषा शून्यवाद पाश्चात्यणे जय श्री कृष्ण चैतन्य अद्वैत गदाधर शिवासादि गौरवभक्तवृंद हरे कृष्णा हरे कृष्ण कृष्ण कृष्णा हरे हरे ಹರೇ ರಾಮ ಹರೇ ರಾಮ 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 ಹರೇ ಹರೇ ಅಂಬರೀಷ ಮಹಾರಾಜನ ಕಥೆಯನ್ನು ಮುಂದುವರ್ಸೋಣ ನಿನ್ನೆ ದುರ್ವಾಸ ಮುನಿಗಳು ಇನ್ನೇನು ಆ ಅಲ್ಲಿ ಅವರು ಮಧುವನದಲ್ಲಿ ಪವಿತ್ರ ಕಾರ್ತಿಕ ಮಾಸದ ಸಮಯದಲ್ಲಿ ತಮ್ಮ ಒಂದು ವರ್ಷದ ವ್ರತವನ್ನ ಮುಗಿಸಿದ್ದಾರೆ ಆ ಸಮಯದಲ್ಲಿ ದುರ್ವಾಸ ಮುನಿಗಳು ಅಂಬರೀಷ ಮಹಾರಾಜನ ಹತ್ರ ಬರ್ತಾರೆ ಇವಾಗ ಮುಂದೆ ಅಂಬರೀಷ ಮಹಾರಾಜನು ಎದ್ದು ನಿಂತು ಸಕಲ ಆಧಾರಗಳೊಡನೆ ದುರ್ವಾಸ ಮುನಿಗಳನ್ನು ಬರಮಾಡಿಕೊಂಡನು ಅವರ ಪಾದಗಳ ಬಳಿ ಕುಳಿತು ರಾಜನು ಮಹರ್ಷಿಗಳು ತನ್ನಲ್ಲಿ ಭೋಜನ ಮಾಡಬೇಕೆಂದು ಭಿನ್ನಮಿಸಿಕೊಂಡನು ಸಾಮಾನ್ಯವಾದ ಒಂದು ಪದ್ಧತಿ ರೂಢಿ ಹ್ಮ್ ಪ್ರತಿಯೊಬ್ಬ ಗೃಹಸ್ಥನು ಕೂಡ ಆಕ್ಚುಲಿ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ರೂಢಿ ಒಬ್ಬ ಗೃಹಸ್ಥ ಊಟವನ್ನ ಮಾಡೋಕ್ಕಿಂತ ಮುಂಚೆ ಬೀದಿಗೆ ಬಂದು ಮೂರ್ ಸತಿ ಕೂಗ್ಬೇಕಾಯ್ತಂತೆ ಯಾರಾದರೂ ಹಸಿಕೊಂಡಿದ್ದೀರಾ ಯಾರಿಗಾದ್ರೂ ಯಾರ್ದಾದ್ರೂ ಊಟ ಆಗಿಲ್ವಾ ಅಂತ ಮೂರ್ ಸತಿ ಕೂಗ್ಬೇಕಂತೆ ಆ ಯಾರು ಯಾರು ಬಂದ್ರೆ ಅವರಿಗೆ ಮೊದಲು ಅವ್ರಿಗೆ ಭೋಜನವನ್ನ ಬಡಿಸ್ಬೇಕು ಯಾರು ಬರ್ಲಿಲ್ಲ ಅಂದ್ರೆ ಆಗ ಆ ಗೃಹಸ್ಥ ತನ್ನ ಊಟವನ್ನ ಮಾಡ್ಬೋದು ಯಾಕಂದ್ರೆ ಗೃಹಸ್ಥನೊಬ್ಬನೇ ಸಂಪೂರ್ಣ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಗೃಹಸ್ಥನೊಬ್ಬನೇ ಹಣವನ್ನ ಸಂಪಾದನೆ ಮಾಡೋನು ಹಿಕ್ಕಿದ್ದು ಬ್ರಹ್ಮಚಾರಿಗಳು ಅಥವಾ ಬ್ರಹ್ಮಚಾರ್ಯದಲ್ಲಿರೋರು ವಾನಪ್ರಸ್ಥ ಸನ್ಯಾಸಿಗಳು ಇವ್ರು ಯಾರು ಕೂಡ ಹಣದ ಸಂಪಾದನೆಯಲ್ಲಿ ತೊಡಗಿಲ್ಲ ಆದ್ರಿಂದ ಅವ್ರಿಗೆ ಆಹಾರವನ್ನ ಒದಗಿಸೋದು ಗೃಹಸ್ಥನ ಧರ್ಮ ಹ ಅದಕ್ಕೆ ಆ ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಗೃಹಸ್ಥರ ಹ್ಮ್ ಗುಣಗಳನ್ನ ವರ್ಣಿಸ್ತಾ ಕೃಷ್ಣ ಹೇಳ್ತಾನೆ ದಾನ ಮಾಡೋದು ಗೃಹಸ್ಥರಿಗೆ ಮೊದಲ ಕರ್ತವ್ಯ ಹ್ಮ್ ಯಾಕಂದ್ರೆ ದಾನವನ್ನ ಮಾಡದೇ ಇದ್ರೆ ಮೊದಲು ನಾವು ಕೃಪಣರಾಗ್ತಿವಿ ಜಿಪುಣರು ಹ್ಮ್ ನಾನು ನಂದು ಅಂತ ಅದನ್ನ ಸಂಗ್ರಹ ಮಾಡ್ತೀವಿ ಆದ್ರೆ ಅದು ಅಂತಿಮವಾಗಿ ನಮ್ ಜೊತೆ ಏನು ಬರೋದಿಲ್ಲ ಮತ್ತೆ ವಿಶೇಷವಾಗಿ ಈ ರೀತಿ ಸಂಪೂರ್ಣ ಸಮಾಜವನ್ನ ಆ ನೋಡ್ಕೊಳ್ಳೋದು ಗೃಹಸ್ಥರ ಕರ್ತವ್ಯ ಹ ಆದ್ರಿಂದ ಗೃಹಸ್ಥರು ದಾನವನ್ನ ಮಾಡ್ಬೇಕು ಭಗವದ್ಗೀತೆಯಲ್ಲಿ ಕೃಷ್ಣ ಯಾವ ತರಹದ ದಾನ ಅನ್ನೋದನ್ನು ಹೇಳಿದಾನೆ ಯಾಕಂದ್ರೆ ಸತ್ವಗುಣದಲ್ಲಿ ದಾನ ಇರುತ್ತೆ ಹ್ಮ್ ರಜೋಗುಣ ತಮೋಗುಣ ತಮೋಗುಣ ರಜೋಗುಣದಲ್ಲಿರುವಂತಹ ದಾನದಿಂದ ನಮ್ಗೆ ಆಧ್ಯಾತ್ಮಿಕ ಉನ್ನತಿ ಸಿಗೋದಿಲ್ಲ ಸತ್ವಗುಣದಲ್ಲಿ ಇರುವಂತಹ ದಾನ ಮತ್ತೆ ಎಲ್ಲಾ ಗುಣಗಳನ್ನು ಮೀರಿರುವಂತಹ ದಾನ ಅದು ಮಾತ್ರ ನಮ್ಗೆ ಆಧ್ಯಾತ್ಮಿಕ ಪ್ರಗತಿಯನ್ನ ಕೊಡಕ್ಕೆ ಸಾಧ್ಯ ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ತಮೋಗುಣ ರಜಗುಣ ದಾನ ಅಂದ್ರೆ ಏನ್ ಪ್ರಭು ಓಕೆ ತಮೋಗುಣದಲ್ಲಿ ದಾನ ಅಂದ್ರೆ ನಾವು ದಾನವನ್ನ ಮಾಡ್ತೀವಿ ಆದ್ರೆ ನಮಗೆ ಅಹ್ ಅಂದ್ರೆ ಹ್ಮ್ ಸೂಕ್ತವಲ್ಲದ ಜನರಿಗೆ ಆ ಸರಿಯಾದ ಸಮಯ ಕಾಲ ಏನು ನೋಡ್ದೆ ಆ ಮತ್ತೆ ಆ ದಾನವನ್ನ ದಾನವನ್ನ ಕೊಡ್ತಾ ಇದ್ದಾಗ ಅಲ್ಲಿ ಯಾವ ಪ್ರಸಾದದ ವಿತರಣೆ ಇರಲ್ಲ ಅಹ್ ಸುಮ್ಮನೆ ಒಂಥರ ಮನ ಬಂದಂತೆ ರಜೋಗುಣದಲ್ಲಿ ದಾನ ಅಂದ್ರೆ ನಾವು ದಾನವನ್ನ ಮಾಡ್ತೀವಿ ಆದ್ರೆ ನಮ್ಗೆ ಅದರಿಂದ ಏನೋ ಅಪೇಕ್ಷೆಯನ್ನು ಹೊಂದಿರ್ತೀವಿ ಓಹ್ ನಾನು ಈ ದಾನ ಮಾಡ್ತಾ ಇದ್ದೀನಿ ಅದರಿಂದ ಈ ಫಲ ಸಿಗ್ಬೇಕು ಅಂತ ಸೊ ಇದು ರಜೋಗುಣದ ದಾನ ಸತ್ವಗುಣದ ದಾನದಲ್ಲಿ ಕೇವಲ ಕರ್ತವ್ಯ ದೃಷ್ಟಿಯಲ್ಲಿ ಸೂಕ್ತವಾದ ವ್ಯಕ್ತಿಗೆ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ಸ್ಥಳದಲ್ಲಿ ದಾನವನ್ನ ಕೊಡ್ಬೇಕು ಪ್ರಭುಪಾದರು ಇದು ಹದಿನೆಂಟನೇ ಅಧ್ಯಾಯದಲ್ಲಿದೆ ಭಗವದ್ಗೀತೆಯಲ್ಲಿ ದಯವಿಟ್ಟು ಓದಿ ಆ ಹದಿನೇಳು ಹದಿನೆಂಟು ಹ್ಮ್ ಪ್ರೂಪಾದರು ಬರೀತಾರೆ ಅಹ್ ಸತ್ವಗುಣದ ದಾನದ ಬಗ್ಗೆ ಭಾವಾರ್ಥದಲ್ಲಿ ಇಂತಹ ಒಳ್ಳೆ ವ್ಯಕ್ತಿ ಒಳ್ಳೆ ಸ್ಥಳ ಒಳ್ಳೆ ಸಮಯ ಅನ್ನೋದು ನಿಜವಾಗ್ಲೂ ಕಲಿಯುಗದಲ್ಲಿ ಬಹಳ ಕಷ್ಟ ಯಾಕಂದ್ರೆ ಯಾರು ನಿಜವಾಗಿಯೂ ಯೋಗ್ಯರು ದಾನವನ್ನ ಪಡ್ಕೊಳಕ್ಕೆ ಅನ್ನೋದನ್ನ ತೀರ್ಮಾನ ಮಾಡೋದೇ ಕಷ್ಟ ಆದ್ರಿಂದ ಎಲ್ಲಕ್ಕಿಂತ ಸರಳವಾದ ವಿಧಾನ ಭಗವಂತನ ಭಗವಂತನಿಗೆ ಭಗವಂತನ ಸೇವೆಗೆ ಭಗವಂತನ ಭಕ್ತರಿಗೆ ದಾನ ಮಾಡೋದು ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಅದಕ್ಕೆ ನಾವು ದೇವಸ್ಥಾನದಲ್ಲಿ ಯಾರು ಬಂದ್ರೂ ಕೂಡ ಅವರಿಗೆ ಪ್ರಸಾದವನ್ನ ಪ್ರಸಾದ ಅವರಿಗೆ ಸಿಗುತ್ತೆ ಯಾರಿಗೂ ಪ್ರಸಾದ ಇಲ್ಲ ನೀವು ಹೋಗಿ ಅಥವಾ ಆ ರೀತಿ ಏನು ಹೇಳಲ್ಲ ಯಾಕಂದ್ರೆ ಆ ಯಾವ ದಾನ ಏನೇನ್ ದಾನ ಬರುತ್ತೋ ದೇವಸ್ಥಾನಕ್ಕೆ ಅದರ ಪ್ರಮುಖ ಒಂದು ಸೇವೆ ಅದ್ರಿಂದ ಯಾರು ಬಂದ್ರು ಅವ್ರಿಗೆ ಕೃಷ್ಣ ಪ್ರಸಾದವನ್ನು ಕೊಡೋದು ಸೊ ಗೃಹಸ್ಥರಾಗಿ ನಾವು ಸರಿಯಾದ ಯೋಗ್ಯ ಆದ್ರೆ ದಾನ ಮಾಡ್ಲೇಬೇಕು ನಮಗೆ ಶಾಸ್ತ್ರದಲ್ಲಿ ಹೇಳಿರೋದು ಆ ನಮ್ಮ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಒಬ್ರು ಶ್ರೀಧರ ಕೊಲವೇಚ ಶ್ರೀಧರ ಅಂತ ಒಬ್ರು ಇರ್ತಾರೆ ಬಹಳ ಚೈತನ್ಯ ಮಹಾಪ್ರಭುಗಳಿಗೆ ಬಹಳ ಪ್ರಿಯರಾದ ಭಕ್ತರು ಅವರು ಆ ಇದು ಬಾಳೆ ಬಾಳೆಕಾಯಿ ಬಾಳೆ ಕಂದು ಆ ಅದರ ಮಾರಾಟ ಮಾಡಿ ಅಹ್ ಹಣವನ್ನ ಸಂಪಾದನೆ ಮಾಡ್ತಾ ಇದ್ರು ಬಹಳ ಸರಳ ಜೀವಿ ತುಂಬಾ ಹಣದ ಹಿಂದೆ ಅಲ್ಲ ಸುಮ್ಮನೆ ಎಷ್ಟು ಸಿಗುತ್ತೋ ಅಷ್ಟು ಸಿಗ್ಲಿ ಅಂತ ತಮ್ಮ ನಿರ್ವಹಣೆಗೋಸ್ಕರ ಅವ್ರು ಮಾಡ್ತಾ ಇದ್ರು ಐವತ್ತು ಪ್ರತಿಶತ ಆ ಐವತ್ತು ಪ್ರತಿಶತವನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ರು ಹ ಇನ್ನು ಐವತ್ತು ಪ್ರತಿಶತವನ್ನ ಅಂದ್ರೆ ಅದರಲ್ಲಿ ನಿಖರವಾಗಿ ಹೇಳ್ತಾರೆ ಗಂಗಾ ಆರಾಧನೆಯಲ್ಲಿ ಅವ್ರು ಉಪಯೋಗಿಸ್ತಾ ಇದ್ರು ಬಳಸ್ತಾ ಇದ್ರು ಅಂತ ಇನ್ನೊಂದು ಐವತ್ತು ಪ್ರತಿಶತದಲ್ಲಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು ಆ ನಮಗೆ ಶ್ರೀ ರೂಪಗೋಸ್ವಾಮಿ ಅವರು ನಮಗೆ ಕೊಟ್ಟಿರೋ ಮಾರ್ಗದರ್ಶನ ಐವತ್ತು ಪ್ರತಿಶತ ಭಗವಂತನ ಸೇವೆ ಇಪ್ಪತ್ತೈದು ಪ್ರತಿಶತ ಎಮರ್ಜೆನ್ಸಿ ತುರ್ತಿಗಾಗಿ ಇನ್ನು ಇಪ್ಪತ್ತೈದು ಪ್ರತಿಶತ ನಮ್ಮ ನಿರ್ವಹಣೆಗೋಸ್ಕರ ಇವತ್ತಿನ ನಿರ್ವಹಣೆ ಅಂದ್ರೆ ನಿಜವಾಗ್ಲೂ ಸೇವಿಂಗ್ ಅಂತ ಏನಿರುತ್ತೋ ಅದು ಕೇವಲ ಇಪ್ಪತ್ತೈದು ಪ್ರತಿಶತಕ್ಕೆ ಸೀಮಿತವಾಗಿರ್ಬೇಕು ಅದು ಎಲ್ಲರ ಕೈನಲ್ಲೂ ಮಾಡಕ್ಕೆ ಆಗದೆ ಇರ್ಬೋದು ಅಷ್ಟು ಮನಶಕ್ತಿ ಶಕ್ತಿ ಇರ್ಬೋದು ಸನ್ನಿವೇಶಗಳು ಬೇರೆ ಬೇರೆ ತರ ಇರ್ಬೋದು ಐವತ್ತು ಪ್ರತಿಶತ ಭಗವಂತನ ಸೇವೆಗೆ ಕೊಡಕ್ಕಾಗ್ದೇ ಇದ್ರೆ ಅಟ್ಲಿ ಕನಿಷ್ಠ ಪಕ್ಷ ಏನಾದ್ರೂ ದಾನ ಮಾಡ್ಬೇಕು ನಾವು ಪ್ರತಿ ತಿಂಗಳು ನಾವು ಹಣವನ್ನ ಸಂಪಾದನೆ ಮಾಡಿ ಮನೆಗೆ ತಂದಾಗ ಆ ಹಣದಲ್ಲಿ ಒಂದಿಷ್ಟು ಭಾಗ ಅದೆಷ್ಟು ಅದು ನಿಮಗ್ ಬಿಟ್ಟಿದ್ದು ಅದು ಹ್ಮ್ ಸೂಚನೆಗಳನ್ನ ನಾವು ಪರಿಪೂರ್ಣವಾಗಿ ಯಾವಾಗ ಪಾಲನೆ ಮಾಡ್ತೀವಿ ಐವತ್ ಪ್ರತಿಶತ ಕೊಟ್ರೆ ಅದಾಗ್ಲಿ ಅಲ್ಲಿ ತನಕ ಎಷ್ಟು ಬೇಕಾದ್ರೂ ಕೊಡ್ಬೋದು ಸೊನ್ನೆಯಿಂದ ಹಿಡಿದು ಐವತ್ ಪ್ರತಿಶತ ತನಕ ಎಷ್ಟು ಬೇಕಾದ್ರೂ ನಿಮಗೆ ಇಷ್ಟ ಬಂದಷ್ಟು ನಿಮಗೆ ಸರಿ ಅನಿಸೋಷ್ಟು ನಿಮ್ಮ ಮನಸ್ಸಿಗೆ ಬರುವಷ್ಟು ಅದರ ದಾನವನ್ನ ಮಾಡ್ಬೇಕು ದಾನವನ್ನ ಮಾಡಲಿಲ್ಲ ಅಂದ್ರೆ ಗೃಹಸ್ಥರ ಜೀವನವೇ ವ್ಯರ್ಥ ಶಾಸ್ತ್ರದ ಪ್ರಕಾರ ಗೃಹಸ್ಥಾಶ್ರಮದಲ್ಲಿರೋನು ದಾನವನ್ನ ಮಾಡ್ಬೇಕು ಇದು ಪ್ರಥಮ ಕರ್ತವ್ಯ ಹ್ಮ್ ಇಲ್ಲಿ ಅದಕ್ಕೆ ಹಿಂದಿನ ಕಾಲದಲ್ಲಿ ಯಾರು ಬಂದ್ರು ಅವರಿಗೆ ಭೋಜನ ಮೊದಲು ಸಂಪೂರ್ಣವಾಗಿ ಭೋಜನ ಹ್ಮ್ ಯಾರು ಕೇಳ್ಕೊಂಡ್ ಬಂದ್ರು ಭಿಕ್ಷೆ ಬೇಡದ್ರು ಆಹಾರವನ್ನ ಕೊಡ್ತಾ ಇದ್ರು ದುಡ್ಡಲ್ಲ ದುಡ್ಡು ಕೊಡ್ತಾ ಇರ್ಲಿಲ್ಲ ಯಾರು ಈಗಿನ ಕಾಲದಲ್ಲಿ ಅದು ಹೋಗ್ಬಿಟ್ಟು ಇವಾಗ ದುಡ್ಡು ಕೊಡೋದಾಗ್ಬಿಟ್ಟಿದೆ ಎಲ್ಲ ಕಡೆ ಹ್ಮ್ ಸೊ ಅದು ವಿಶೇಷವಾಗಿ ಇಂತಹ ಯೋಗ್ಯ ಬ್ರಾಹ್ಮಣರು ಮಹರ್ಷಿಗಳು ಅವ್ರನ್ನೆಲ್ಲ ಆಹ್ವಾನಿಸಿ ಮನೆಗೆ ಬನ್ನಿ ಅಂತ ಕರೆದು ಅವರಿಗೆ ಮನೆಯಲ್ಲಿ ಅದಕ್ಕೆ ಇವತ್ ಬೆಳಗ್ಗೆ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕ್ದೆ ಯಾಕಂದ್ರೆ ಭಾಗವತ ಓದ್ತಾ ಇದ್ದೆ ಭಾಗವತದಲ್ಲಿ ಎರಡನೇ ಸ್ಕಂದದಲ್ಲಿ ಇದು ಬರುತ್ತೆ ಯಾರ ಮನೆಯಲ್ಲಿ ಆ ಭಾಗವತ ಕೀರ್ತನೆ ಇವೆಲ್ಲ ನಡೆಯುತ್ತೋ ಆ ಸ್ಥಳ ಆ ಯಾರು ತೊಡಗಿದಾರೋ ಜನರು ಎಲ್ಲರೂ ಸಂಪೂರ್ಣವಾಗಿ ಪರಿಶುದ್ಧರಾಗ್ತಾರೆ ಅಂತ ಅದಕ್ಕೆ ನಾನು ಮೆಸೇಜ್ ಹಾಕ್ತೆ ನಿಮ್ಮ ಮನೆಗಳಲ್ಲಿ ಈ ರೀತಿ ಕಾರ್ಯಕ್ರಮವನ್ನ ಏರ್ಪಡಿಸ್ಕೊಳ್ಳೋ ಬಗ್ಗೆ ಯೋಚನೆ ಮಾಡಿ ಪ್ರಯತ್ನಿಸಿ ಕಾರ್ಯಕ್ರಮ ಬಂದು ಮಾಡೋದಿಕ್ಕೆ ಭಕ್ತರು ಸಿದ್ಧರಾಗಿರ್ತಾರೆ ಹ ಆದ್ರೆ ಅದನ್ನ ಏರ್ಪಾಡು ಮಾಡೋ ಜವಾಬ್ದಾರಿ ನಿಮ್ದು ಮಾಡಕ್ಕೆ ಮನಸ್ಸು ಬರ್ಬೇಕಾಗಿರೋದು ನಿಮ್ಗೆ ಅದನ್ನ ನೀವು ಮಾಡ್ಬಿಟ್ಟು ನಮ್ಗೆ ತಿಳಿಸಿದ್ರೆ ಭಕ್ತರು ಯಾರಾದ್ರೂ ಬರ್ತಾರೆ ಅದಕ್ಕೆ ನಾವು ಆಕ್ಚುಲಿ ಯೋಚನೆ ಮಾಡ್ತಾ ಇದ್ವಿ ಎಲ್ಲರೂ ನಮ್ಗೆ ಇಷ್ಟೋ ಇವಾಗ ಇಲ್ಲಿ ಮೂವತ್ತು ಜನ ಮೂವತ್ತೈದು ಜನ ಪ್ರತಿದಿನ ಸೇರ್ತಾ ಇದೀವಿ ಇಲ್ಲಿ ಆದ್ರೆ ನಿಜವಾಗ್ಲೂ ನನಗೆ ಯಾರು ಎಲ್ಲಿದ್ದೀರ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಕೆಲವು ಭಕ್ತರು ಗೊತ್ತು ನನ್ಗೆ ಯಾರು ಎಲ್ಲಿದ್ದಾರೆ ಅಂತ ಮತ್ತೆ ಕೆಲವರು ಗಂಭೀರವಾಗಿ ಭಕ್ತಿಯಲ್ಲಿ ತೊಡಗಿರೋರು ಇದ್ದಾರೆ ಅರೆ ಮಿಕ್ಕಿದವರು ನಿಜವಾಗ್ಲೂ ಗೊತ್ತೇ ಇಲ್ಲ ನೀವು ಎಲ್ಲಿದ್ದೀರಿ ನಿಮ್ಮ ಮನೆಗಳು ಎಲ್ಲಿದೆ ನಿಮ್ಮ ಏನು ಗೊತ್ತಿಲ್ಲ ಸೊ ಅವಾಗ ಹೆಂಗ್ ಗೊತ್ತಾಗತ್ತೆ ಒಂದು ಆ ಇದು ಗೊತ್ತಾಗೋದು ಸಂಪರ್ಕ ಸಂಬಂಧ ಹೇಗೆ ಬೆಳೆಯುತ್ತೆ ಹ್ಮ್ ನಿಮ್ಮ ಮನೆಯಲ್ಲಿ ಏನಾದ್ರು ಕಾರ್ಯಕ್ರಮ ಮಾಡಿ ಭಕ್ತರು ಬನ್ನಿ ಅಂತ ಹೇಳಿದಾಗ ಅವಾಗ ನಾವೊಂದು ಮೂರ್ನಾಲ್ಕು ಭಕ್ತರು ಬರ್ತೀವಿ ಅವಾಗ ಒಂದು ಸಂಬಂಧವೂ ಬೆಳೆಯುತ್ತೆ ಭಗವಂತನ ಸಂದೇಶವು ಮನೆಯಲ್ಲಿ ಭಗವಂತನ ಗುಣಗಾನ ಆಗತ್ತೆ ಮನೆ ಪರಿಶುದ್ಧವಾಗತ್ತೆ ನೀವು ಪರಿಶುದ್ಧರಾಗ್ತೀರಿ ಹ್ಮ್ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನ ಸ್ನೇಹಿತರನ್ನ ಕುಟುಂಬದವ್ರನ್ನ ಖರೀದಿ ಅದು ದಾನ

ಸೊ ಅಂಬರೀಷ ಮಹಾರಾಜ ಕೇಳ್ಕೊತಾನೆ ಮಹರ್ಷಿಗಳಲ್ಲಿ ದಯವಿಟ್ಟು ನಮ್ಮ ಮನೆಯಲ್ಲಿ ಭೋಜನ ಮಾಡಿ ಅಂಬರೀಷ ಮಹಾರಾಜನ ಆಮಂತ್ರವನ್ನು ದೂರು ಆಮಂತ್ರಣವನ್ನು ದೂರ್ವಾಸ ಮುನಿಗಳು ಸಂತೋಷದಿಂದ ಸ್ವೀಕರಿಸಿದರು ಕ್ರಮಬದ್ಧವಾಗಿ ಶಾಸ್ತ್ರ ವಿಧಿಗಳನ್ನ ಆಚರಿಸುವ ನಿಮಿತ್ತ ಸ್ನಾನಕ್ಕೆಂದು ಯಮುನಾ ನದಿಗೆ ತೆರಳಿದರು ಪವಿತ್ರ ಯಮುನಾ ನದಿಯಲ್ಲಿ ಮಿಂದು ನಿರಾಕಾರ ಬ್ರಹ್ಮನ್ ಕುರಿತು ಧ್ಯಾನಾಸಕ್ತರಾದರು ಸೊ ಇವರು ದೂರ್ವಾಸ ಮುನಿಗಳು ನಿರಾಕಾರ ಬ್ರಹ್ಮನ್ ಆರಾಧಕರು ಅಂದ್ರೆ ಭಗವಂತನನ್ನ ಮೂರು ಹಂತಗಳಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಮೊದಲು ನಿರಾಕಾರ ಬ್ರಹ್ಮನ್ ನಿರಾಕಾರ ಬ್ರಹ್ಮನ್ ಅಂದ್ರೆ ಭಗವಂತನ ದೇಹದಿಂದ ಬರ್ತಿರುವಂತಹ ಬ್ರಹ್ಮ ಜ್ಯೋತಿ ಆ ಜ್ಯೋತಿಯಲ್ಲಿ ಐಕ್ಯವಾಗ್ಬೇಕು ಅಂತ ಇಚ್ಛೆ ಪಟ್ಕೊಂಡು ಆ ಬ್ರಹ್ಮ ಜ್ಯೋತಿಯ ಮೇಲೆ ಧ್ಯಾನ ಮಾಡುವಂಥವ್ರು ನಿರಾಕಾರವಾದಿಗಳು ಆ ಅದಾದ್ಮೇಲೆ ಪರಮಾತ್ಮವಾದಿಗಳು ಅಂದ್ರೆ ಭಗವಂತ ಪರಮಾತ್ಮನಾಗಿ ಎಲ್ಲರೂ ಹೃದಯದಲ್ಲಿದ್ದಾನೆ ಅಂತ ಪರಮಾತ್ಮನನ್ನ ಹೃದಯದಲ್ಲಿರೋ ಪರಮಾತ್ಮನ ಮೇಲೆ ಧ್ಯಾನ ಮಾಡುವಂಥವ್ರು ಪರಮಾತ್ಮವಾದಿಗಳು ಆಮೇಲೆ ಭಕ್ತರು ಆ ಸೊ ಅವರು ನೇರವಾಗಿ ದೇವೋತ್ತಮ ಪರಮ ಪುರುಷ ಕೃಷ್ಣ ವಿಷ್ಣು ಆ ಅವರ ಸ್ವಯಂ ರೂಪವನ್ನ ಆರಾಧನೆ ಮಾಡೋರು ಹ್ಮ್ ಸೊ ಇಲ್ಲಿ ದೂರ್ವಾಸರು ಹ್ಮ್ ಧಾ ಧ್ಯಾ ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ತೊಡಗಿದ್ದಂಥವ್ರು ಆದ್ರೆ ಈ ಮೂರು ವರ್ಗದ ಮೂರು ವರ್ಗದ ಆಧ್ಯಾತ್ಮಿಕವಾದಿಗಳು ಹ್ಮ್ ಭೌತಿಕವಾದಿಗಳಲ್ಲ ಅವರು ಅಂದ್ರೆ ಈ ಇದಕ್ಕೆ ಕರ್ಮಿಗಳು ಅಂತಾರೆ ಕರ್ಮಿಗಳು ಅಂದ್ರೆ ಭೌತಿಕವಾಗಿ ಜೀವನ ನಡೆಸ್ತಾ ಇರೋದು ಭೌತಿಕ ಜೀವನದ ಜೀವನವೇ ಸರ್ವಸ್ವ ಏನಾ ಇರೋದೇ ತುಟ್ಟಿ ಇದು ಭೌತಿಕವಾದಗಳು ಭೌತಿಕವಾದ ಆಧ್ಯಾತ್ಮಿಕವಾದ ಅಥವಾ ತೀಂದ್ರಿಯವಾದ ಅಂದ್ರೆ ಇದೆಲ್ಲವನ್ನ ಮೀರಿರೋದು ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಭಗವಂತನ ಪಡ್ಕೋಬೇಕು ಅನ್ನೋ ಆಸೆ ಇಟ್ಕೊಂಡಿರೋದು ಹ್ಮ್ ನಿರಾಕಾರ ಬ್ರಹ್ಮನಾಗ್ಲಿ ಪರಮಾತ್ಮ ಆಗ್ಲಿ ಭಗವನ್ ಆಗ್ಲಿ ಇವರೆಲ್ಲರಲ್ಲೂ ಕೂಡ ವೈದಿಕ ಪದ್ಧತಿಯ ನಿಯಮ ನಿಮಗಳ ನಿಬಂಧನೆಗಳನ್ನ ಎಲ್ಲರೂ ಪಾಲನೆ ಮಾಡ್ತಾರೆ ಹ್ಮ್ ಸ್ವಚ್ಛವಾಗಿರೋದು ಬಾಹ್ಯವಾಗಿ ಅಂತರಿ ಆಂತರಿಕವಾಗಿ ಹ್ಮ್ ಈ ರೀತಿ ಎಲ್ಲ ಸ್ನಾನ ಇತ್ಯ ಇತ್ಯಾದಿಗಳೆಲ್ಲವನ್ನ ಕ್ರಮ ಕ್ರಮಬದ್ಧವಾಗಿ ಮಾಡುವಂತವ್ರು ಇಲ್ಲಿ ಅದಕ್ಕೆ ಹೇಳ್ತಾ ಇದಾರೆ ಇಲ್ಲಿ ಕ್ರಮಬದ್ಧವಾಗಿ ಶಾಸ್ತ್ರವಿಧಿಗಳನ್ನ ಆಚರಿಸುವ ನಿಮಿತ್ತ ಸ್ನಾನಕ್ಕೆಂದು ಹ್ಮ್ ಯಮುನಾ ನದಿಗೆ ತೆರಳಿದರು ಹ್ಮ್ ಎಷ್ಟು ಪುಣ್ಯವಂತರು ಭಾಗವತದಲ್ಲಿ ಪ್ರೋಪಾದ್ರು ಒಂದು ಭಾವಾರ್ಥದಲ್ಲಿ ಬರೀತಾರೆ ಗಂಗಾ ಭಗವಂತನ ಪಾದಗಳ ಸ್ಪರ್ಶಿಸಿ ಈ ಭೂ ಭೂಲೋಕಕ್ಕೆ ಬರ್ತಾಳೆ ಯಾವಾಗ ವಾಮನ ದೇವರು ತಮ್ಮ ಪಾದವನ್ನ ಆ ಮೊದಲನೇ ಹೆಜ್ಜೆಯನ್ನ ಇಡ್ತಾ ಸಂಪೂರ್ಣ ಆ ಭೂಲೋಕ ಭೂರ್ಲೋಕ ಭೂ ಭೂಲೋಕವನ್ನು ಆವರಿಸ್ತಾರೆ ಭೂಲೋಕ ಮತ್ತೆ ಕೆಳಗಿನ ಎಲ್ಲ ಲೋಕಗಳು ಆಲ ಭೂಲೋಕವನ್ನ ದೇಹದ ಮೂಲಕ ಅಂತರಿಕ್ಷವನ್ನ ಎರಡನೇ ಹೆಜ್ಜೆಯ ಮೂಲಕ ಸಕಲ ಊರ್ಧ್ವ ಗ್ರಹಗಳನ್ನ ಅವರು ಆವರಿಸ್ಬಿಡ್ತಾರೆ ಆಮೇಲೆ ಅವರ ಅಂಗುಷ್ಟ ಹೋಗ್ಬಿಟ್ಟು ಈ ಬ್ರಹ್ಮಾಂಡದ ಆವರಣ ಏನಿದೆ ಏಳು ಆವರಣಗಳಿದೆ ಬ್ರಹ್ಮಾಂಡಕ್ಕೆ ಆ ಬ್ರಹ್ಮಾಂಡದ ಆವರಣವನ್ನ ಛೇದಿಸುತ್ತೆ ತೂತು ಮಾಡುತ್ತೆ ಅಲ್ಲಿ ಅಲ್ಲಿಂದ ಕಾರಣ ಜಲ ಒಂದ್ ಕಡೆ ಕಾರಣ ಜಲ ಅಂತಾರೆ ಇನ್ನೊಂದ್ ಕಡೆ ಬ್ರಹ್ಮನ ಇಂದ ನೀರು ಬಂತು ಅಂತಾರೆ ಆ ನೀರು ಗಂಗೆ ಆಗಿ ಭಗವಂತನ ಪಾದವನ್ನ ಸ್ಪರ್ಶ ಮಾಡಿ ಪಾದವನ್ನು ತೊಳೆದು ಆಮೇಲೆ ಅವಳು ಈ ಭೌತಿಕ ಜಗತ್ತಿಗೆ ಇಳಿತಾಳೆ ಗಂಗೆ ಅಷ್ಟು ಪವಿತ್ರಳಾದವಳು ಆ ಯಾಕಂದ್ರೆ ಅವಳು ನೇರವಾಗಿ ಭಗವಂತನ ಪಾದಗಳ ಸ್ಪರ್ಶ ಪಾದಗಳ ಸೇವೆಯಲ್ಲಿ ತೊಡಗಿರುವಳು ಆ ಆದ್ರೆ ಯಮುನಾ ಯಮುನಾ ನದಿ ಆ ಇನ್ನೊಂದು ಆ ಗ್ರಂಥ ಇದೆ ಆ ಗರ್ಗ ಸಂಹಿತ ಅಂತ ಗರ್ಗ ಮುನಿಗಳು ಗರ್ಗಮುನಿಗಳು ಗರ್ಗಮುನಿಗಳು ಕೃಷ್ಣನ ಲೀಲೆಗಳ ಬಗ್ಗೆ ವರ್ಣನೆ ಇದೆ ತುಂಬಾ ಅದ್ಭುತವಾದದ್ದು ಅದರಲ್ಲಿ ಯಮುನಾ ನದಿಯ ಆ ಒಂದು ಹೇಗೆ ಯಮುನಾ ನದಿ ಉಟ್ಕೋತಾಳೆ ಈ ಭೌತಿಕ ಜಗತ್ತಿಗೆ ಹೇಗ್ ಬರ್ತಾಳೆ ಅನ್ನೋ ವರ್ಣನೆ ಇದೆ ಅದರಲ್ಲಿ ಹೇಳ್ತಾರೆ ರಾಧಾ ರಾಣಿ ಆ ಓಕೆ ಸ್ವಲ್ಪ ಕತೆ ಬೇರೆ ಆಗತ್ತೆ ಬಟ್ ಚೆನ್ನಾಗಿದೆ ಅದು ಹ್ಮ್ ಕೃಷ್ಣ ಕಲಿಯುಗ ಅವನು ಬ್ರಹ್ಮನ ದಿನದಲ್ಲಿ ಒಂದು ದಿನ ಒಂದು ಒಂದು ಸತಿ ಒಂದು ಬ್ರಹ್ಮಾಂಡದಲ್ಲಿ ಭಗವಂತ ಇಳಿತಾನೆ ಅವತಾರವಾಗಿ ಹ ಸ್ವಯಂ ಇಳಿತಾನೆ ಅವತಾರ ಅಂದ್ರೆ ಮೇಲಿಂದ ಕೆಳಗಡೆ ಬರೋದು ಅಂತ ಸೊ ಆ ಸಮಯದಲ್ಲಿ ಅವನು ರಾಧಾರಾಣಿ ಜೊತೆ ರಾಧಾರಾಣಿಗೆ ಹೇಳ್ತಾ ಇರ್ತಾನೆ ಈ ರೀತಿ ನಾನು ಈ ಬ್ರಹ್ಮಾಂಡಕ್ಕೆ ಹೋಗ್ಬೇಕು ನನ್ನ ಲೀಲೆಯ ಸಮಯ ಬಂದಿದೆ ಹ್ಮ್ ನಾನೊಬ್ಬನೇ ಹೋಗಲ್ಲ ನೀನು ಬಾ ಅಂತ ಕೃಷ್ಣ ರಾಧಾರಾಣಿಯನ್ನು ಕೇಳ್ತಾ ಇದ್ದಾನೆ ಅವಾಗ ರಾಧಾರಾಣಿ ಹೇಳ್ತಾಳೆ ನಾನು ಬೃಂದಾವನ ಗೋವರ್ಧನ ಯಮುನಾ ಈ ಮೂರು ಎಲ್ಲಿರಲ್ವೋ ಅಲ್ಲಿ ಬರಲ್ಲ ಹ್ಮ್ ಅಂದ್ರೆ ಅಷ್ಟು ಪ್ರಿಯವಾದದ್ದು ಯಮುನಾ ಅದಕ್ಕೆ ಪ್ರೋಪಾದ್ರು ಬರೀತಾರೆ ಈ ಗಂಗೆಗಿಂತ ನೂರರಷ್ಟು ಹೆಚ್ಚು ಪವಿತ್ರ ಯಮುನಾ ಅಂತ ಹ್ಮ್ ಸೊ ಯಮುನಾ ನದಿಯಲ್ಲಿ ಗಂಗಾ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರು ಪರಿಶುದ್ಧರಾಗ್ತಾರೆ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡೋರು ತಮ್ಮ ಎಲ್ಲಾ ಪಾಪಗಳನ್ನ ಕಳ್ಕೋತಾರೆ ಇದು ಕೂಡ ಸತ್ಯಾಂಶ ಹ್ಮ್ ನಾವು ಗಂಗೆಗೆ ಹೋಗ್ತಿವಿ ಗಂಗೆಯಲ್ಲಿರೋ ಕೊಳೆಯನ್ನ ನೋಡ್ತೀವಿ ಕೊಳೆಯನ್ನ ನೋಡ್ಬಿಟ್ಟು ಅಯ್ಯೋ ಇದರಿಂದ ನಾನ್ ಹೆಂಗ್ ಪರಿಶುದ್ಧನಾಗ ಸಾಧ್ಯ ಅಯ್ಯೋ ಎಲ್ಲ ಕಚಡ ಎಲ್ಲ ಇದೆ ನಾನ್ ಸ್ನಾನ ಮಾಡಲ್ಲ ಅದು ಭೌತಿಕ ದೃಷ್ಟಿಕೋನ ಹ ಆದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನ ಏನು ಆ ಭೌತಿಕ ಕಲ್ಮಶಗಳು ಬಾಹ್ಯವಾಗಿ ಇದ್ರೂ ಕೂಡ ಗಂಗೆ ಭಗವಂತನ ಪಾದವನ್ನು ಸ್ಪರ್ಶಿಸಿರೋಳು ಅವಳು ಹೇಗೆ ಅಶುದ್ಧಳಾಗಿರೋಕ್ ಸಾಧ್ಯ ಸಾಧ್ಯವೇ ಇಲ್ಲ ಹಾ ಅಪವಿತ್ರ ಮಾಡ್ತಾ ಇರೋಂತ ಜನರಿಗೂ ಅದರಿಂದ ಪಾಪ ಪಡ್ಕೋತಾ ಇದ್ದಾರೆ ಗಂಗೆ ನೀರನ್ನ ಅಪವಿತ್ರ ಮಾಡಿ ಅದರಲ್ಲಿ ಕೊಳೆಯನ್ನ ಕಸವನ್ನ ಹಾಕಿ ಆದ್ರೆ ಅವಳ ನೀರು ಯಾವತ್ತು ಕೊಳೆ ಅಥವಾ ಅಶುದ್ಧವಾಗಕ್ಕೆ ಸಾಧ್ಯ ಇಲ್ಲ ಹ್ಮ್ ಸೊ ಅವಳ ನೀರಲ್ಲಿ ಸ್ನಾನವನ್ನ ಮಾಡಿದಾಗ ಅದಕ್ಕೆ ತಾನೆ ಯಾರಾದ್ರೂ ದೇಹವನ್ನ ಬಿಟ್ಟಾಗ ಗಂಗಾ ಜಲವನ್ನ ಕುಡಿಸ್ತಾರೆ ಯಾಕಂದ್ರೆ ಅದು ಅಷ್ಟು ಪವಿತ್ರವಾದದ್ದು ಆ ದೇಹ ಪರಿಶುದ್ಧವಾಗತ್ತೆ ಆ ಒಳ್ಳೆಯ ಗತಿ ಸಿಗುತ್ತೆ ಈ ರೀತಿ ಒಬ್ಬ ಮನುಷ್ಯನನ್ನ ಗಂಗೆ ಪರಿಶುದ್ಧ ಮಾಡ್ತಾಳೆ ಆದ್ರೆ ಯಮುನೆ ಯಮುನೆ ಏನ್ ಮಾಡ್ತಾಳೆ ಕೃಷ್ಣ ಪ್ರೇಮವನ್ನ ಕೊಡ್ತಾಳೆ ಹ್ಮ್ ಸೊ ಅದರಿಂದ ಗಂಗೆಗೂ ಯಮುನೆಗೂ ನಾವು ಒಂಥರ ಒಂದು ರೀತಿಯಲ್ಲಿ ಹೋಲಿಕೆನೇ ಇಲ್ಲ ಹ ಯಾಕಂದ್ರೆ ಕೃಷ್ಣ ಪ್ರೇಮವನ್ನ ಪರಿಶುದ್ಧರಾಗೋದ್ರಿಂದ ಜನರು ಕ್ರಮೇಣವಾಗಿ ಭಕ್ತಿ ಸೇವೆಗೆ ಬರ್ಬೋದು ಆಮೇಲೆ ಭಕ್ತಿ ಮಾಡ್ಬೋದು ಆಮೇಲೆ ಕೃಷ್ಣ ಪ್ರೇಮವನ್ನ ಪಡ್ಬಹುದು ಆದ್ರೆ ಯಮುನೆಯಲ್ಲಿ ಸ್ನಾನ ಮಾಡಿದವರು ನೇರವಾಗಿ ಕೃಷ್ಣ ಪ್ರೇಮ ಲಭ್ಯವಾಗುತ್ತೆ ಯಾಕೆ ಯಾಕಂದ್ರೆ ಯಮುನೆ ಕೃಷ್ಣನ ವೃಂದಾವನ ಲೀಲೆಗಳಲ್ಲಿ ಅತ್ಯಂತ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತಾಳೆ ಯಮುನಾ ಹ್ಮ್ ಹ್ಮ್ ಸೊ ಅದರಿಂದ ಬಗ್ಗೆ ನಾವು ಹತ್ತನೇ ಸ್ಕಂದಕ್ಕೆ ಬಂದಾಗ ಸಾಕಷ್ಟು ತಿಳ್ಕೊಳ್ಳೋಣ ವಿಷಯಗಳು ಸೊ ಅವರು ಯಮುನಾ ನದಿಗೆ ಹೋಗ್ತಾರೆ ಸ್ನಾನ ಮಾಡೋದು ವಿಧಿಗಳು ಇದ್ದೇ ಇದೆ ಆದ್ರೆ ಪ್ರಮು ಮುಖ್ಯವಾದದ್ದೇನು ಇದು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ನದಿಯಲ್ಲಿ ಮಿಂದು ನಿರಾಕಾರ ಬ್ರಹ್ಮನ್ ಕುರಿತು ಧ್ಯಾನ ಮಾಡ್ತಾರೆ ಹ್ಮ್ ಈ ಮಧ್ಯೆ ಉಪವಾಸ ಮುಕ್ತಾಯ ಮಾಡಲು ದ್ವಾದಶಿ ದಿನದಲ್ಲಿ ಒಂದೇ ಒಂದು ಮುಹೂರ್ತ ಮಾತ್ರ ಉಳಿದಿತ್ತು ಒಂದೇ ಒಂದು ಮುಹೂರ್ತ ಅಂದ್ರೆ ಎಷ್ಟು ಸಮಯ ನಾವು ಐದನೇ ಸ್ಕಂದದಲ್ಲಿ ಓದಿದ್ವಿ ಅದನ್ನ ಮರ್ತೋಗಿದೆ ನನ್ಗೆ ಮುಹೂರ್ತ ಅಂದ್ರೆ ಎಷ್ಟು ಸಮಯ ಅಂತ ಒಂದು ಮುಹೂರ್ತ ಮಾತ್ರ ಉಳಿದಿತ್ತು ಹೀಗಾಗಿ ಮಹಾರಾಜನು ಉಪವಾಸವನ್ನು ಆ ಕ್ಷಣವೇ ನಿಲ್ಲಿಸುವುದು ಅತ್ಯಗತ್ಯವಾಗಿತ್ತು ಉಪವಾಸ ಮಾಡ್ತಾ ಇದ್ದ ಪಾರಣ ಸಮಯಕ್ಕೆ ಒಂದೇ ಒಂದು ಮುಹೂರ್ತ ಉಳಿದಿತ್ತು ಇಂತಹ ಅಪಾಯಕಾರಿ ಸನ್ನಿವೇಶದಲ್ಲಿ ರಾಜನು ವಿದ್ವಾಂಸರಾದ ಬ್ರಾಹ್ಮಣರೊಡನೆ ಸಮಾಲೋಚಿಸಿದನು ಅಪಾಯಕಾರಿ ಸನ್ನಿವೇಶ ಯಾಕೆ ಯಾಕೆಂದ್ರೆ ಆ ತಾನು ಉಪವಾಸವನ್ನ ಮುರಿಬೇಕಾಗಿತ್ತು ಸಮಯ ಒಂದು ಮುಹೂರ್ತ ಮಾತ್ರ ಉಳಿದಿದೆ ಆದ್ರೆ ದುರ್ವಾಸ ಮುನಿಗಳು ಸ್ನಾನ ಮಾಡಕ್ ಹೋಗ್ಯಾರೆ ಬಂದಿಲ್ಲ ಮುನಿಗಳು ಅತಿಥಿಗಳು ಅಲ್ಲದೆ ಮಹಾ ಋಷಿಗಳು ಮತ್ತೆ ಬಹಳ ಕೋಪ ಮಾಡ್ಕೊಳ್ಳೋರು ಅವರಿಗೆ ಉಪಚಾರ ಮಾಡದೆ ಅವರಿಗೆ ಭೋಜನವನ್ನ ನೀಡದೆ ತಾನ ಹೇಗೆ ಸ್ವೀಕಾರ ಮಾಡಬಹುದು ಅನ್ನೋ ಒಂದು ಗೊಂದಲದಲ್ಲಿ ಅಂಬರೀಷ ಮಹಾರಾಜ ಸಿಗಾಕೊಂಡ್ಬಿಡ್ತಾನೆ ರಾಜನು ಹೀಗೆಂದು ಹೇಳಿದನು ಬ್ರಾಹ್ಮಣರ ಬಗೆಗೆ ಗೌರವಯುತವಾಗಿ ವರ್ತಿಸಬೇಕೆನ್ನುವ ನಿಯಮವನ್ನು ಉಲ್ಲಂಘಿಸುವುದು ಮಾದಪರಾಧವಾಗುತ್ತದೆ ಇತ್ತ ಉಪವಾಸವನ್ನು ದ್ವಾದಶಿ ಗಳಿಗೆ ಇರುವಾಗಲೇ ನಿಲ್ಲಿಸದಿದ್ದರೆ ವ್ರತಾಚರಣೆಯಲ್ಲಿ ಲೋಪಸ್ ಲೋಪವೆಸಗಿದಂತಾಗುತ್ತದೆ ಆದ್ದರಿಂದ ಹೇ ಬ್ರಾಹ್ಮಣರೇ ಅದು ಶುಭಕರವೆಂದೂ ಅಧರ್ಮವಾಗುವುದಿಲ್ಲವೆಂದೂ ನಿಮಗನಿಸಿದರೆ ನಾನು ಜಲಪಾನ ಮಾಡಿ ಉಪವಾಸವನ್ನು ನಿಲ್ಲಿಸುವೆನು ಹೀಗೆ ಬ್ರಾಹ್ಮಣರೊಂದಿಗೆ ಸಮಾಲೋಚಿಸಿದ ಅಂಬರೀಷ ಮಹಾರಾಜನು ಒಂದು ನಿರ್ಧಾರಕ್ಕೆ ಬಂದನು ಬ್ರಾಹ್ಮಣರ ಅಭಿಪ್ರಾಯದ ರೀತ್ಯ ಜಲಪಾನ ಮಾಡುವುದು ಆಹಾರ ಸೇವನೆ ಮಾಡಿದಂತಾಗುತ್ತದೆ ರೀತಿಯ ಜಲಪಾನ ಮಾಡುವುದು ಆಹಾರ ಸೇವನೆ ಮಾಡಿದಂತಾಗುತ್ತದೆ ಮಾಡಿಲ್ಲದಂತೆಯೂ ಆಗುತ್ತದೆ ಹ ಆಹಾ ನೀರನ್ನ ಸೇವನೆ ಮಾಡಿದ್ರೆ ಆಹಾರ ಸೇವನೆ ಮಾಡ್ದಂಗೂ ಆಗತ್ತೆ ಮಾಡದೇ ಇರೋಂಗೂ ಆಗತ್ತೆ ಅಂದ್ರೆ ಆಹಾರ ಸೇವನೆ ಮಾಡ್ದಂಗಾಯ್ತು ಅಂದ್ರೆ ಉಪವಾಸ ಆಯ್ತು ಆದ್ರೆ ದುರ್ವಾಸ ಮುನಿಗಳ ಬರಕ್ಕಿಂತ ಮುಂಚೆ ಅವರಿಗೆ ಆಹಾರವನ್ನು ಬಡಿಸದೆ ತಾನು ತಿನ್ ತಿನ್ನೋ ಒಂದು ತಪ್ಪಿಂದನು ಕೂಡ ಮುಕ್ತಾಯನ ಆಗ್ಬೋದು ಹ ಸೊ ಒಂದ್ ಕಡೆ ತನ್ನ ವ್ರತವೂ ಕೂಡ ಸರಿಯಾಗಿ ಪೂರ್ಣಗೊಳ್ಳುತ್ತೆ ಇನ್ನೊಂದು ಕಡೆ ಅತಿಥಿ ಸತ್ಕಾರವೂ ಆಗತ್ತೆ ಆದ್ರಿಂದ ಜಲಪಾನ ನೀರನ್ನ ಸ್ವಲ್ಪ ತಗೋಬಹುದು ಅಂತ ಅವರು ನಿರ್ಧಾರ ಮಾಡ್ತಾರೆ ಹೇ ಕುರುವಂಶ ಶ್ರೇಷ್ಠನೇ ಸ್ವಲ್ಪ ಜಲಪಾನ ಮಾಡಿದ ತರುವಾಯ ಅಂಬರೀಷ ರಾಜನು ಹೃದಯ ಪೂರ್ವಕವಾಗಿ ದೇವೋತ್ತಮ ಪರಮಪುರುಷನ ಧ್ಯಾನ ಮಗ್ನನಾಗಿ ಹಠಯೋಗಿಗಳಾದ ದೂರ್ವಾಸ ಮುನಿಗಳು ಹಿಂದಿರುವುದನ್ನು ಕಾಯುತ್ತಿದ್ದನು ಹಠಯೋಗ ಅಷ್ಟಾಂಗ ಯೋಗ ಹ್ಮ್ ಸೊ ಇಲ್ಲಿ ಹೃದಯ ಪೂರ್ವಕವಾಗಿ ರಾಜನು ಆ ತಾನು ಮಾಡಿದಂತಹ ಒಂದು ವರ್ಷದ ವ್ರತ ಮುಕ್ತಾಯವಾಗಿದೆ ಬಹಳ ಸಂತೋಷದಿಂದ ಹೃದಯ ಪೂರ್ವಕವಾಗಿ ಇದು ಬಹಳ ಮುಖ್ಯವಾದದ್ದು ನಾವು ಆ ಹೃದಯ ರಹಿತವಾಗಿ ಆ ಅರ್ಧ ಹೃದಯ ಹೀಗೆ ನಾವು ಬೇರೆ ಬೇರೆ ರೀತಿಗಳಲ್ಲಿ ಭಕ್ತಿಯಲ್ಲಿ ತೊಡಗ್ತೀವಿ ಹ ನಮ್ಮ ಹೃದಯ ನಿಜವಾಗಿಯೂ ಕೃಷ್ಣನ ಸೇವೆಯಲ್ಲಿ ತೊಡಗಿದರೆ ಅತ್ಯಂತ ವೇಗವಾಗಿ ನಾವು ಪ್ರಗತಿಯನ್ನ ಸಾಧಿಸ್ತೀವಿ ಆ ಕೃಷ್ಣನ ಉಪಸ್ಥಿತಿಯನ್ನ ಅನುಭವಿಸ್ತೀವಿ ಆ ಕೃಷ್ಣನ ಕೃಪೆಯನ್ನ ಅನುಭವಿಸ್ತೀವಿ ಇವೆಲ್ಲವೂ ಸಾಧ್ಯವಾಗತ್ತೆ ಅರೆ ಮನಪೂರ್ವಕವಾಗಿ ಮಾಡ್ಬೇಕು ಹೃದಯಪೂರ್ವಕವಾಗಿ ಹೃದಯಪೂರ್ವಕವಾಗಿ ಮಾಡದೆ ಸುಮ್ಮನೆ ಹೆಸರಿಗೆ ಅಥವಾ ಯಾರೋ ಹೇಳ್ತಾ ಇದ್ದಾರೆ ಅಂತ ಮಾಡಿದ್ರೆ ನಮಗೆ ಅಷ್ಟ ಅದ್ರಿಂದ ಇಲ್ಲಿ ಅವನು ಹೃದಯ ಪೂರ್ವಕವಾಗಿ ಒಂಥರ ಹೃದಯ ಪೂರ್ವಕವಾಗಿ ಅಂದ್ರೆ ನಮ್ಗೆ ಹೃದಯ ಉಕ್ಕು ಬರುತ್ತೆ ಅಂದ್ರೆ ಎಷ್ಟು ಭಕ್ತಿಯಿಂದ ಅವನು ದೇವತಮ ಪನಂ ಪುರುಷನ ಧ್ಯಾನಮಗ್ನಾಗಿ ಆ ಧ್ಯಾನಮಗ್ನಾಗಿರ್ಬಹುದು ಅಂತಹ ಭಕ್ತರ ಬಗ್ಗೆ ನಾವು ಶ್ರವಣ ಮಾಡಿದಾಗ ನಮ್ಗನ್ಸ್ಬೇಕು ಓ ಸಂಪೂರ್ಣವಾಗಿ ಅವರ ಮನಸ್ಸು ಪ್ರೀತಿಯಿಂದ ಭಗವಂತನ ಆ ಮೇಲೆ ಧ್ಯಾನದಲ್ಲಿ ತೊಡಗಿದೆ ಹ್ಮ್ ಅವರಿಗೆ ಹೊರಗೆ ಯಾವ ವಿಷಯದ ಒಂದು ಪ್ರಜ್ಞೆ ಇರೋದಿಲ್ಲ ಸಂಪೂರ್ಣವಾಗಿ ಮಗ್ನರಾಗೋಗಿರ್ತಾರೆ ಹ ಇದನ್ನ ನಾವು ಕೇಳ್ದಕ್ಷಣ ನಮ್ಗನ್ನಿಸ್ಬೇಕು ನಾನು ಕೂಡ ಇದನ್ನ ಸಂಪೂರ್ಣ ದಿನ ಆಗೋದಿಲ್ಲ ಆಗ ದಿನ ದಿನವಿಡೀ ಈ ರೀತಿ ಇರೋದಕ್ ಸಾಧ್ಯ ಇಲ್ಲ ಅಟ್ಲೀಸ್ಟ್ ದಿನದಲ್ಲಿ ಒಂದ್ಸತಿ ಆದ್ರೂ ನಾನು ಇಷ್ಟು ಧ್ಯಾನ ಮಗ್ನಾಗ ಸಾಧ್ಯನ ಜಪ ಮಾಡ್ತಿರುವಾಗ ಸಂಪೂರ್ಣವಾಗಿ ಭಗವಂತನ ನಾಮದ ಶ್ರವಣದಲ್ಲಿ ನಾನು ತೊಡಗಕ್ ಸಾಧ್ಯನಾ ಹ್ಮ್ ನಾವದಕ್ಕೆ ತಿಳ್ಕೋಬೇಕು ಕಲಿಯುಗದಲ್ಲಿ ನಮಗೆ ಎಷ್ಟು ನಮಗೆ ಭಾಗ್ಯ ಅಂದ್ರೆ ಈ ಭಗವಂತನನ್ನ ನಾವು ಸಂಪರ್ಕ ಮಾಡಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಆದ್ರೂ ಎಷ್ಟು ಅತ್ಯಂತ ಪವಿತ್ರವಾದ ಪರಿಶುದ್ಧವಾದ ಪ್ರಬಲವಾದ ಪ್ರಕ್ರಿಯೆ ನಮ್ಗೆ ಸಿಕ್ಕಿದೆ ಈ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಹರೇ ಕೃಷ್ಣ ಮಹಾಮಂತ್ರವನ್ನ ಮನಪೂರ್ವಕವಾಗಿ ಹೃದಯ ಪೂರ್ವಕವಾಗಿ ಸಂಪೂರ್ಣ ಗಮನವಿಟ್ಟು ಆ ಉಚ್ಚಾರ ಮಾಡೋದ್ರಿಂದಾನೇ ನಾವು ಭಗವಂತನ ಸಂಪರ್ಕಕ್ಕೆ ಬಂದ್ಬಿಡ್ತೀವಿ ಹ್ಮ್ ಇಲ್ಲಾಂದ್ರೆ ಆ ಸಂಪರ್ಕಕ್ಕೆ ಜನ್ಮ ಜನ್ಮಾಂತರಗಳು ಮತ್ತೆ ಸಂಪೂರ್ಣವಾಗಿ ಪರಿಶುದ್ಧರಾದವರು ಮಾತ್ರ ಅದರಲ್ಲಿ ತೊಡಗಕ್ ಸಾಧ್ಯ ನಾವು ಸಂಪೂರ್ಣವಾಗಿ ಪರಿಶುದ್ಧರಾಗಿಲ್ಲದೆ ಇರ್ಬೋದು ಆದ್ರೂ ಕೂಡ ಸುಮ್ಮನೆ ಆ ಒಂದು ಜಪದ ಪ್ರಕ್ರಿಯೆಯಲ್ಲಿ ಗಂಭೀರವಾಗಿ ತೊಡಗದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಒಂದು ನಾಮವನ್ನಾದ್ರೂ ನಾವು ಪರಿಶುದ್ಧವಾಗಿ ಹೇಳಿದ್ರೆ ಅದು ಕೂಡ ಭಗವಂತನ ಸಂಪರ್ಕ ಆ ಸಂಪರ್ಕದಿಂದ ನಾವು ಸಂಪೂರ್ಣವಾಗಿ ಪರಿಶುದ್ಧರಾಗೋಗ್ತೀವಿ ಅದರಿಂದ ದಯವಿಟ್ಟು ಎಲ್ಲರಲ್ಲೂ ವಿನಂತಿ ನೀವೆಲ್ಲಿದ್ರೂ ಪರವಾಗಿಲ್ಲ ದಯವಿಟ್ಟು ಜಪವನ್ನ ಮಾತ್ರ ಬಿಡಬೇಡಿ ಕನಿಷ್ಠ ಹದಿನಾರು ಮಾಲೆ ಜಪವನ್ನ ಮಾಡಿ ಜೀವನದ ಪರಿಪೂರ್ಣತೆಯನ್ನ ಕಂಡುಕೋಬಹುದು ಹ್ಮ್ ಸೊ ಇಲ್ಲಿ ಹೃದಯ ಪೂರ್ವಕವಾಗಿ ಅವನು ಧ್ಯಾನ ಮಗ್ನಾದ ಭಗವಂತನ ರೂಪ ಲೀಲೆ ಇದರ ಧ್ಯಾನದಲ್ಲಿ ಮುಳುಗ್ಬಿಟ್ಟ ಮತ್ತೆ ದೂರ್ವಾಸ ಮುನಿಗಳು ಬರೋದಕ್ಕೆ ಕಾಯ್ತಾ ಇದ್ದಾನೆ ಮಧ್ಯಾಹ್ನದ ವೇಳೆ ಆಚರಿಸಬೇಕಾದ ನಿತ್ಯದ ಧಾರ್ಮಿಕ ವಿಧಿಗಳನ್ನು ಪೂರೈಸಿ ದೂರ್ವಾಸರು ಯಮನಾ ತೀರದಿಂದ ಹಿಂದಿರುಗಿದರು ರಾಜನು ಅವರನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಂಡನು ಆದರೆ ಅಂಬರೀಷ ರಾಜನು ತಮ್ಮ ಅನುಮತಿಯನ್ನು ಪಡೆಯದೇ ಜಲಪಾನ ಮಾಡಿದ್ದುದನ್ನು ಯೋಗ ಯೋಗಶಕ್ತಿಯಿಂದ ಅರಿತುಕೊಂಡರು ಅಂಬರೀಷ ಮಹಾರಾಜ ಅವರಿಗೇನು ಗೊತ್ತಿಲ್ಲದೆ ಮಾಡಬೇಕು ಅಥವಾ ಏನೋ ತಪ್ಪು ಅಥವಾ ತಪ್ಪಿಸ್ಕೊಂಡು ಮಾಡಬೇಕು ಅಂತ ಮಾಡ್ಲಿಲ್ಲ ಅವರು ಸ್ನಾನ ಮಾಡಕ್ ಹೋಗಿದ್ರು ಇದು ವೇದಗಳ ಪ್ರಕಾರ ಇರುವಂತ ಸರಿಯಾದ ಮಾರ್ಗ ಅಂತ ತಿಳ್ಕೊಂಡು ಜಲಪಾನ ಮಾಡಿದಾನೆ ಆದ್ರೆ ಇವ್ರಿಗೆ ಏನಾಗತ್ತೆ ದುರ್ವಾಸ ಮುನಿಗಳು ಆ ಅವ್ರಿಗೆ ಕೋಪ ಬರುತ್ತೆ ನನ್ನ ಅನುಮತಿಯನ್ನ ಪಡದೆ ಪಡೆಯದೆ ಹ್ಮ್ ಅದಕ್ಕೆ ಹೇಳ್ತಾರೆ ಆಕ್ಚುಲಿ ದೂರ್ವಾಸ ಮುನಿಗಳು ಶಿವನ ಅಂಶ ಸಾಮಾನ್ಯಗಳು ಈ ಋಷಿ ಮುನಿಗಳು ಸಾಕಷ್ಟು ು ಅರ್ಹತೆಯನ್ನ ಪಡ್ಕೊಂಡಿರ್ತಾರೆ ಸಿದ್ಧಿಗಳನ್ನ ಮಾಡಿ ಸಾಧಿಸಿರ್ತಾರೆ ಪಡೆದಿರ್ತಾರೆ ವಿಶ್ವಾಮಿತ್ರ ಇವರೆಲ್ಲ ಹ್ಮ್ ಆದ್ರೆ ಅವ್ರಿಗೆ ಯಾರ್ಗೂ ತಮ್ಮ ಕ್ರೋಧದ ಮೇಲೆ ನಿಯಂತ್ರಣವಿಲ್ಲ ಕಾಮದ ಮೇಲೂ ನಿಯಂತ್ರಣವಿಲ್ಲ ಕ್ರೋಧದ ಮೇಲೂ ನಿಯಂತ್ರಣವಿಲ್ಲ ಪತಿತರಾಗಿದ್ದಾರೆ ಎಷ್ಟೊಂದು ಮಹಾ ಮಹಾಮುನಿಗಳು ಹ್ಮ್ ಸೊ ಋಷಿ ಮುನಿಗಳು ಅಂದ್ರೆ ನಾವು ಸುಮ್ನೆ ಯಾರೋ ಕಾವಿ ಬಟ್ಟೆ ಹಾಕೊಂಡಿದ್ದಾರೆ ಅಂದ್ರೆ ನಾವು ಅವರನ್ನ ನಂಬ ಬಿಡ್ಬಾರ್ದು ಯಾಕಂದ್ರೆ ಅದು ಸುಮ್ನೆ ಬಾಹ್ಯವಾಗಿ ಅದನ್ನ ತೊಟ್ಟಿದ್ದು ಆಂತರಿಕವಾಗಿ ಸಂಪೂರ್ಣವಾಗಿ ಪರಿಶುದ್ಧರಾಗದೇ ಇರೋರು ಆತ್ಮನಿಯಂತ್ರಿತರಾಗದೇ ಇರೋರಿಂದ ಅವರ ಸೇವೆಯಲ್ಲಿ ತೊಡಗೋದ್ರಿಂದ ಏನೂ ಉಪಯೋಗ ಇಲ್ಲ ಹ್ಮ್ ಇಲ್ಲಿ ದೂರ್ವಾಸ ಮುನಿಗಳು ನೋಡಿ ಅವರಿಗೆ ಕೋಪ ಬಂದ್ಬಿಡತ್ತೆ ಒಂದು ರೀತಿಯ ಅಹಂಕಾರದಿಂದ ನನ್ನ ಅನುಮತಿಯನ್ನ ಪಡೀಲಿಲ್ಲ ಅವನು ಹ್ಮ್ ನಾನು ಎಂತಹ ಸಾಮಾನ್ಯ ಋಷಿನ ನನ್ನ ಅನುಮತಿಯನ್ನ ಪಡೀಲಿಲ್ಲ ಇನ್ನು ಹಸಿದೇ ಇದ್ದ ದೂರ್ವಾಸರು ಕ್ರೋಧದಿಂದ ಕಂಪಿಸುತ್ತ ಸೆಟೆದ ಮುಖದಿಂದ ಹುಬ್ಬು ಗಂಟು ಹಾಕಿಕೊಂಡರು ತಮ್ಮೆದುರು ಕೈ ಜೋಡಿಸಿಕೊಂಡು ನಿಂತಿದ್ದ ಅಂಬರೀಷ ರಾಜನಿಗೆ ಕೋಪದಿಂದ ಹೀಗೆಂದು ಹೇಳಿದರು ಅಂಬರೀಷ ಮಹಾರಾಜ ನೋಡಿ ಅವನ ಸ್ಥಾನದಲ್ಲಿ ನಾವು ಇರ್ಬೇಕು ಇವಾಗ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಆ ಇವಾಗ ಜಲಪಾನ ಮಾಡಿದಾನೆ ಮನ ಮನಪೂರ್ವಕವಾಗಿ ಹೃದಯ ಪೂರ್ವಕವಾಗಿ ಭಗವಂತನನ್ನ ಧ್ಯಾನ ಮಾಡಿದಾನೆ ಸಂತುಷ್ಟನಾಗಿದ್ದಾನೆ ಹ್ಮ್ ಸಂತುಷ್ಟನಾಗಿದ್ದಾನೆ ದುರ್ವಾಸ ಮುನಿಗಳು ಬರ್ತಾ ಇದ್ದಾರೆ ಅಹ್ ಅವರಿಗೆ ಗೌರವವನ್ನು ಅರ್ಪಿಸ್ತಾನೆ ದೂರ್ವಾಸ ಮುನಿಗಳು ತಕ್ಷಣ ತಮ್ಮ ಮುಖ ಭಂಗಿಯೇ ಬದಲಾವಣೆ ಆಗ್ಬಿಡತ್ತೆ ಸಂಪೂರ್ಣವಾಗಿ ಕೋಪವನ್ನು ತಳೆದಿದ್ದಾರೆ ಆ ಆದ್ರೆ ಅಂಬರೀಷ ಮಹಾರಾಜ ಸುಮ್ಮನೆ ನಯವಿನಯದಿಂದ ಕರಜೋಡಿಸಿ ನಿಂತಿದ್ದಾನೆ ಹ್ಮ್ ಸೊ ಅವ್ರು ಇವಾಗ ಕೋಪದಿಂದ ಹೀಗೆಂದು ಹೇಳಿದರು ಆಹ ಈ ಕ್ರೂರ ಮನುಷ್ಯನ ವರ್ತನೆಯನ್ನು ನೋಡಿ ಈತನು ವಿಷ್ಣು ಭಕ್ತನಲ್ಲ ತನ್ನ ಐಹಿಕ ಐಶ್ವರ್ಯ ಹಾಗೂ ಸ್ಥಾನಗಳಿಂದ ಗರ್ವಿತನಾಗಿ ತಾನೇ ದೇವರೆಂದು ಭಾವಿಸಿಕೊಂಡಿದ್ದಾನೆ ಧರ್ಮದ ನಿಯಮಗಳನ್ನು ಈತನು ಉಲ್ಲಂಘಿಸಿರುವ ಪರಿಯನ್ನಾದರೂ ನೋಡಿ ಹೂರ್ವಾಸ ಮನಿಗ್ ಹೇಳ್ತಾ ಇದಾರೆ ಅಂಬರೀಷ ಮಹಾರಾಜ ಗರ್ವಿತನಾಗಿದ್ದಾನೆ ಅಂತ ಆದ್ರೆ ನಿಜವಾಗಿ ಯಾರು ಗರ್ವಿತರಾಗಿರೋರು ತಾವೇ ಗರ್ವಿತರಾಗಿರೋರು ಯಾಕಂದ್ರೆ ಆ ಕೋಪ ಬರೋದಕ್ಕೆ ಕಾರಣ ಏನು ಅವ್ರಿಗೆ ಏನೂ ತಪ್ಪು ಮಾಡ್ಲಿಲ್ಲ ನನ್ನನ್ನ ಬಿಟ್ಟು ನನಗೆ ಉಪಚಾರ ಮಾಡ್ಬೇಕು ಒಂದು ರೀತಿಯಲ್ಲಿ ನೋಡಿದ್ರೆ ಧರ್ಮದ ಉಲ್ಲಂಘನೆ ಆಗಿದೆ ಅನ್ನೋ ಕೋಪ ಬಂದಿರ್ ಬಂದಿರ್ಬೋದು ಇನ್ನೊಂದು ಆ ರೀತಿಯಲ್ಲಿ ಈ ರೀತಿ ಇಂತಹ ಮಹಾವ್ಯಕ್ತಿಗಳಿಗೆ ಅಂತಹ ಒಂದ್ ಸ್ವಲ್ಪ ಆ ನಾನು ನನ್ನ ಸ್ಥಾನ ಅನ್ನೋದು ಕೂಡ ಇರಬಹುದು ಕಾರಣ ಏನೇ ಇರ್ಲಿ ಹ್ಮ್ ಆದ್ರೆ ಅವರು ಅಹ್ ಪ್ರಲ್ ಅಂಬರೀಷ್ ಮಹಾರಾಜನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಯಾವಾಗ್ಲೂ ಅಷ್ಟೇ ಒಂದು ಸನ್ನಿವೇಶ ಏನಾದ್ರು ಬಂದ್ರೆ ನಾನ್ ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದು ಅಥವಾ ನಮ್ಮ ಕೋಪವನ್ನ ನಮ್ಮ ಒಂದು ಆ ಅತೃಪ್ತಿಯನ್ನ ವ್ಯಕ್ತಪಡಿಸೋಕ್ಕಿಂತ ಮುಂಚೆ ಸನ್ನಿವೇಶ ಏನು ಅಂತ ತಿಳ್ಕೊಬೇಕು ಸಾಮಾನ್ಯವಾಗಿ ಜನರು ಇದನ್ನ ಮಾಡೋದಿಲ್ಲ ತಮ್ಮ ಮನಸ್ಸಿಗೆ ಏನು ಬರುತ್ತೋ ಅದನ್ನ ಬಿಡ್ತಾರೆ ಓ ಹೀಗಾಗಿರ್ಬೇಕು ಇವ್ರು ಇದ್ರಿಂದ ಈ ಕಾರಣದಿಂದ ಇವ್ರು ಹೀಗ್ ಮಾಡಿದ್ರು ಏನೋ ನಮ್ದೇ ಕಲ್ಪನೆ ಊಹೆ ಆ ಅಲ್ಲಿರುವಂತ ವ್ಯಕ್ತಿಗೆ ಕೇಳೋದೂ ಇಲ್ಲ ಅವರಿಂದ ಯಾವ ಒಂದು ವಿವರಣೆನೂ ಕೇಳೋದಿಲ್ಲ ಸುಮ್ಮನೆ ಮನಸ್ಸಿಗೆ ಬಂದಂಗೆ ನಿರ್ಧಾರಕ್ಕೆ ಬಂದ್ಬಿಡೋದು ಬಂದ್ಬಿಟ್ಟು ಆ ನಿರ್ಧಾರದ ಪ್ರಕಾರ ಹೆಂಗೆ ಬೇಕೋ ಹಂಗೆ ವರ್ತಿಸೋದು ಇಲ್ಲಿ ದೂರ್ವಾಸ ಮನೆಗಳು ಕೇಳಲೂ ಇಲ್ಲ ಅಂಬರೀಷ ಮಹಾರಾಜನ್ ಯಾವ ಯಾವ ಕಾರಣಕ್ಕಾಗಿ ನೀನ್ ಹೀಗೆ ಮಾಡಿದೆ ಹ ಏನೂ ಇಲ್ಲ ಕೇಳದೆ ಡೈರೆಕ್ಟ್ ಆಗಿ ಸಿಟ್ಟಿಗೆದ್ದು ಬೈತಾ ಇದ್ದಾರೆ ಅವನು ಗರ್ವಿತನಾಗಿದ್ದಾನೆ ಗರ್ವ ಯಾಕೆ ತನ್ನ ಸ್ಥಾನ ಮತ್ತೆ ಹ ಐಶ್ವರ್ಯದಿಂದ ಅವನು ಗರ್ವಿತನಾಗಿದ್ದಾನೆ ತಾನೇ ದೇವರೆಂದು ಭಾವಿಸಿಕೊಳ್ಳುತ್ತಾ ಇದ್ದಾನೆ ಎಂತಹ ನಮ್ರ ಭಕ್ತ ಹ ಗೊತ್ತಾ ನಾವು ಸಂಪೂರ್ಣ ಜೀವನ ನಾವು ನೆನ್ನೆ ಓದಿದ್ವಲ್ಲ ಹ ಸವೈಮನ ಕೃಷ್ಣ ಪಾದಾರವಿಂದಯೋ ಸಂಪೂರ್ಣವಾಗಿ ತನ್ನ ಅಂಗಾಂಗಗಳನ್ನೆಲ್ಲಾ ಇಪ್ಪತ್ನಾಲ್ಕ ಗಂಟೆ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾ ಇದ್ದಂತಹ ಭಕ್ತ ಅವನು ಯಾವ ರೀತಿಯಿಂದ ಯಾವ ಕಡೆಯಿಂದ ಗರ್ವಿತನಾಗಿರೋಕ್ ಸಾಧ್ಯ ಅದು ಆ ತುಚ್ಛ ಅಂತ ಪರಿಗಣಿಸುವಂತ ಅಂತಹ ಭಕ್ತರು ಈ ಸಂಪತ್ತು ಸ್ಥಾನಮಾನ ಇವುಗಳನ್ನ ತುಚ್ಛೀಕರಿಸ್ತಾರೆ ಅದರಿಂದ ಯಾವ ಮೌಲ್ಯವೂ ಇಲ್ಲ ಅವ್ರ ಅವ್ರ ದೃಷ್ಟಿಯಲ್ಲಿ ಹ ಅಂತವನು ತಾನೇ ದೇವರಂದು ಭಾವಿಸಿಕೊಳ್ಳುತ್ತಾನೆ ಅವನು ಆ ಅಂಬರೀಷ ಮಹಾರಾಜ ಅಲ್ಲಿ ತಾನು ಭಗವಂತನ ಸೇವಕ ಅಂತ ಆ ಸ್ಥಾನದಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿದ್ದಾನೆ ತೊಡಗಿದಾನೆ ತೊಡಗಿದ್ದಾನೆ ಇಲ್ಲಿ ಹೇಳ್ತಾ ಇದಾರೆ ನೀನು ದೇವರಾಗಿ ಭಾವಿಸ್ಕೊಂಡಿದ್ಯಾ ಅಂತ ಅಂದ್ರೆ ಎಷ್ಟು ಸಂಪೂರ್ಣವಾಗಿ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ತಪ್ಪು ತಿಳ್ಕೊಂಡು ಅದನ್ನ ಅದಕ್ಕೆ ಒಂದು ವಿವರಣೆಯನ್ನು ಏನು ಕೇಳದೆ ಸುಮ್ಮನೆ ತಮಗೆ ಅಂದಿ ಅನಿಸದಂಗೆ ಕೋಪ ಮಾಡ್ಕೊಂಡ್ಬಿಟ್ರು ಹ ಕ್ರೂರ ಮನುಷ್ಯನ ವರ್ತನೆಯನ್ನು ನೋಡಿ ಕ್ರೂರ ಮನುಷ್ಯ ಯಾಕೆ ಕ್ರೂರ ಧರ್ಮದ ಉಲ್ಲಂಘನೆ ಮಾಡ್ತಾ ಇದ್ದಾನೆ ಈತನು ವಿಷ್ಣು ಭಕ್ತನ ಅಲ್ಲ ಹ್ಮ್ ತಾನೇ ದೇವರನ್ನು ಭಾವಿಸಿಕೊಂಡಿದ್ದಾನೆ ಧರ್ಮದ ನಿಯಮಗಳನ್ನು ಈತನು ಉಲ್ಲಂಘಿಸಿರುವ ಪರಿಯನ್ನಾದರೂ ನೋಡಿ ಯಾವ ರೀತಿ ಉಲ್ಲಂಘಿಸಿದಾನೆ ನೋಡಿ ಹ್ಮ್ ಬ್ರಾಹ್ಮಣರಿಗೆ ಋಷಿಗಳಿಗೆ ಆಹಾರವನ್ನು ಕೊಡದೆ ತಾನು ನೀರನ್ನು ಕುಡಿದು ಬಿಟ್ಟಿದ್ದಾನೆ ಏನು ದೊಡ್ಡ ತಪ್ಪು ಮಾಡಿದಾನೆ ತಪ್ಪೇ ಇಲ್ಲ ಅದು ಶಾಸ್ತ್ರದ ಪ್ರಕಾರ ನಡ್ಕೊಂಡಿದ್ದಾನೆ ಅಂಬರೀಷ ಮಹಾರಾಜ ಸೊ ಈ ಸನ್ನಿವೇಶದಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು ಅಂಬರೀಷ್ ಮಹಾರಾಜನ ಸ್ಥಾನ ಒಬ್ಬ ಶಕ್ತಿಶಾಲಿ ಯೋಗಿ ಆ ಅವನಲ್ಲಿ ಇಲ್ದೇ ಇದ್ದನ್ನ ತಪ್ಪನ್ನ ಹೊರಸ್ತಾ ಇದ್ದಾರೆ ಆ ಮತ್ತೆ ಈ ರೀತಿ ನಿಜವಾಗಿಯೂ ಕೆಟ್ಟದಾಗಿ ಬೈತಾ ಇದ್ದಾರೆ ಅಂತಹ ಪರಿಶುದ್ಧ ಭಕ್ತನಿಗೆ ಹ್ಮ್ ಸೊ ಇಂತಹ ಸನ್ನಿವೇಶದಲ್ಲಿ ಭಕ್ತರು ಏನ್ ಮಾಡ್ಬೇಕು ಹ ಒಂದ್ಸತಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ ನಾನ್ ಏನು ತಪ್ಪೇ ಮಾಡ್ಲಿಲ್ಲ ಅವ್ರು ಬಂದ್ ಬಾಯ್ ಬಂದಂಗ ಬೈದ್ಬಿಟ್ರು ನನ್ಗೆ ಹ ಇದು ನಿಜವಾಗಿಯೂ ಇದೇ ಇದು ಆ ಸನ್ನಿವೇಶ ಏನು ತಪ್ಪು ಮಾಡದೆ ಸುಮ್ನೆ ಬೈಸ್ಕೊಂಡಿರೋದು ನಾವು ಈ ಒಂದು ಸನ್ನಿವೇಶದಲ್ಲಿದ್ರೆ ನಾವೇ ಏನ್ ಮಾಡ್ತಾ ಇದ್ವಿ ತಕ್ಷಣ ನಮ್ಮಲ್ಲೂ ಕೂಡ ಕೋಪ ಜಾಗೃತವಾಗ್ತಾ ಇತ್ತು ಅಂದ್ರೆ ನಾವು ನಿಜವಾಗಿಯೂ ಸಂಪೂರ್ಣ ಪರಿಶುದ್ಧ ಭಕ್ತರಲ್ಲ ಅನ್ನೋದನ್ನ ಅದು ತೋರ್ಸುತ್ತೆ ಯಾಕಂದ್ರೆ ಪರಿಶುದ್ಧ ಭಕ್ತ ಅಂಬರೀಷ ಮಹಾರಾಜ ಅವನು ಯಾವ ರೀತಿ ವಿವರಿಸ್ತಾನೆ ನೋಡೋಣ ಅಂಬರೀಷ ಮಹಾರಾಜನೇ ನಾನು ನಿನ್ನ ಅತಿಥಿಯಾಗಿ ನಿಂತು ನಿನ್ನಲ್ಲಿ ಭೋಜನ ಸ್ವೀಕರಿಸಬೇಕೆಂದು ನೀನು ಆಹ್ವಾನ ನೀಡಿದೆ ನನಗೆ ಭೋಜನ ನೀಡುವುದರ ಬದಲಾಗಿ ನನಗಿಂತ ಮೊದಲು ನೀನೇ ಭೋಜನ ಮುಗಿಸಿಬಿಟ್ಟಿರುವ ಯಾಕಂದ್ರೆ ನೀರು ಕುಡಿಯೋದು ಭೋಜನ ಮಾಡ್ದಂಗೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಸೊ ಅವರು ಆ ದೃಷ್ಟಿಯಲ್ಲಿ ನೋಡ್ಬಿಟ್ಟು ನೀನು ಭೋಜನ ಮಾಡಿದೀಯ ನನಗಿಂತ ಮುಂಚೆ ನಿನ್ನ ಈ ದುರ್ವರ್ತನೆಗಾಗಿ ನನಗೀಗ ಎಂತಹ ಶಿಕ್ಷೆಯಾಗಿ ನಿನಗೀಗ ಎಂತಹ ಶಿಕ್ಷೆಯಾಗಲಿ ಆಗಲಿದೆ ಎಂಬುದನ್ನು ತೋರಿಸುತ್ತೇನೆ ಎಂತಹ ದೊಡ್ಡ ಘೋರ ತಪ್ಪು ಮಾಡಿದ್ಯಾ ನೀನು ಭಗವಂತನ ಭಕ್ತ ಅನ್ನೋ ಪರಿಗಣನೆಯೂ ಇಲ್ಲದೆ ಅವ್ರ ಈ ರೀತಿ ಹೇಳ್ತಾ ಇದ್ರೆ ದೊಡ್ಡ ಘೋರ ತಪ್ಪು ಮಾಡಿದ್ಯಾ ನೀನು ನಿನಗ್ ನೋಡು ಎಂತಹ ಶಿಕ್ಷೆಯನ್ನು ಕೊಡ್ತೀನಿ ನಾನು ಹ್ಮ್ ದೂರ್ವಾಸು ದೀರ್ ದೂರ್ವಾಸರು ಈ ಮಾತುಗಳನ್ನ ಆಡಿದಾಗ ಅವರ ಮುಖವು ಕೋಪದಿಂದ ಕೆಂಪೇರಿತ್ತು ಮಹಾರಾಜ ಅಂಬರೀಷನನ್ನು ಶಿಕ್ಷಿಸುವ ಸಲುವಾಗಿ ತಮ್ಮ ಶಿರದಿಂದ ಕೆಲವು ರೋಮಗಳನ್ನು ಕಿತ್ತು ಅದರಿಂದ ಪ್ರಳಯ ಕಾಲದ ಕಾಲಾಗ್ನಿಯನ್ನು ಹೋಲುವ ದೈತ್ಯನನ್ನು ನಿರ್ಮಸ್ ನಿರ್ಮಿಸಿದರು ಪ್ರಳಯ ಕಾಲದ ಕಾಲಾಗ್ನಿ ಅಷ್ಟು ಉರಿತಾ ಇರ ಪ್ರಳಯ ಕಾಲದಲ್ಲಿ ಏನು ನೂರು ವರ್ಷದ ತನಕ ಸಂಪೂರ್ಣ ಭೂಮಂಡಲ ಉರಿಯತ್ತೆ ಬೆಂಕಿಯಿಂದ ಬೆಂಕಿಯ ಜ್ವಾಲೆಯಲ್ಲಿ ಹ್ಮ್ ಅಷ್ಟು ಪ್ರಜ್ವಲಿಸುತ್ತಾ ಇದ್ದ ಅಷ್ಟು ಉರಿತಾ ಇದ್ದ ಒಬ್ಬ ದೈತ್ಯನನ್ನ ನಿರ್ಮಿಸ್ತಾರೆ ಕೂದಲಿಂದ ಇದು ಅವರ ಶಕ್ತಿ ಯೋಗ ಶಕ್ತಿ ದೊಡ್ಡ ವಿಷಯವಲ್ಲ ಆದ್ರೆ ಅಷ್ಟು ಪ್ರಬಲನಾದ ಒಬ್ಬ ದೈತ್ಯನನ್ನ ಸೃಷ್ಟಿಸುವ ಅಷ್ಟು ಶಕ್ತಿ ಅವರಲ್ಲಿತ್ತು ಹ್ಮ್ ಇವಾಗ ನೋಡಿ ಬರೀಷ ಮಹಾರಾಜ ಕೈ ದೋಡ್ಸ್ಕೊಂಡು ನಿಂತಿದ್ದಾನೆ ಹ್ಮ್ ದುರ್ವಾಸರು ಚೆನ್ನಾಗಿ ಬೈದಿದ್ದಾರೆ ಹ್ಮ್ ಬೈದ್ಬಿಟ್ಟು ನಿನ್ ನೋಡಿ ನಿನ್ಗೆ ಯಾವ ತರ ಶಿಕ್ಷೆ ಆಗತ್ತೆ ನೋಡಿ ಇವಾಗ ಅಂದ್ಬಿಟ್ಟು ಕೂದಲನ್ನ ಎಗದಿ ಹಾಕಿ ಒಬ್ಬ ದೊಡ್ಡ ದೈತ್ಯನನ್ನು ಸೃಷ್ಟಿ ಮಾಡಿದರೆ ಅಂಬರೀಷ ಮಹಾರಾಜ ಏನ್ ಮಾಡ್ತಾ ಇದ್ದಾನೆ ಹ್ಮ್ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಭೂಮಿಯು ಕಂಪಿಸುವಂತೆ ಹೆಜ್ಜೆ ಇಟ್ಟು ಹೊತ್ತಿ ಉರಿ ಹೊತ್ತು ಉರಿಯುತ್ತಿದ್ದ ಆ ದೈತ್ಯ ಆಕಾರದ ಜಂತುವು ಅಂಬರೀಷ ಮಹಾರಾಜನ ಮುಂದೆ ಬಂದು ನಿಂತಿತು ಜಂತು ಜಂತು ಅಂದ್ರೆ ಜೀವಿ ರಾಜನಾದರೂ ಆ ದೈತ್ಯನನ್ನು ನೋಡಿ ತಾನಿದ್ದ ಸ್ಥಳದಿಂದ ಸ್ವಲ್ಪವೂ ಚಲಿಸಲಿಲ್ಲ ಭಯದಿಂದ ಅಲ್ಲ ಅವನ ಪಾಡಗವನ್ ಕೈ ಮುಗಿಸ್ ಮುಗಿಸ್ಕೊಂಡು ನಿಂತಿದ್ದಾನೆ ದುರ್ವಾಸ ಮುನಿಗಳು ಬೈದ್ರು ದೈತ್ಯ ಹುಟ್ಟು ಬಂದಿದ್ದಾನೆ ಅವನ ಮುಂದೆ ಬಂದು ನಿಂತ್ಕೊಂಡಿದ್ದಾನೆ ಅಂಬರೀಷ್ ಮಹಾರಾಜ ಸ್ಥಳದಿಂದ ಸ್ವಲ್ಪವೂ ಕದಲಿಲ್ಲ ಸೊ ತಾನು ಎಲ್ಲಿದ್ನೋ ಅಲ್ಲೇ ಹಂಗೆ ನಿಂತಿದ್ದಾನೆ ಇಂತಹ ದೈತ್ಯನ ಅಂದ್ರೆ ಅಪಾಯಕಾರಿ ಸನ್ನಿವೇಶದಲ್ಲಿ ಭಗವಂತನ ಶುದ್ಧ ಭಕ್ತ ವಿಚಲಿತನಾಗೋದಿಲ್ವಂತೆ ಇದು ನಾವು ಬರೀ ಹೇಳ್ಬೋದು ಯಾಕಂದ್ರೆ ಇದನ್ನ ಅನುಭವಕ್ಕಂತೂ ಬಂದಿಲ್ಲ ಇದ್ರವರು ನನಗೆ ವಿಚಲಿತನಾಗದೆ ಅವನು ತನ್ನ ಪಾಡಗೆ ತಾನು ನಿಂತಿದ್ದಾನೆ ಕದಲ್ಲೂ ಇಲ್ಲ ಓಡ್ಲೂ ಇಲ್ಲ ಓ ಯಾರ ಬಂದ್ ಸಾಯಿಸ್ತಾ ಇದ್ದಾರೆ ಇಲ್ಲ ಸುಮ್ಮನೆ ನಿಂತಿದ್ದಾನೆ ಕರ್ಜೋಡಿಸಿ ಕೋಪದಿಂದ ಬುಸುಗುಟ್ಟುವ ಸರ್ಪವನ್ನು ಕಾಡ್ಗಿಚ್ಚು ಕ್ಷಣಾರ್ಧದಲ್ಲಿ ದಹಿಸಿ ಬಿಡುವಂತೆ ದೇವೋತ್ತಮ ಪರಮ ಪುರುಷನ ಪೂರ್ವಾಜ್ಞೆಯಂತೆ ತನ್ನ ಭಕ್ತನನ್ನು ರಕ್ಷಿಸುವ ಸಲುವಾಗಿ ಸುದರ್ಶನ ಚಕ್ರವು ಆ ತಕ್ಷಣವೇ ದೈತ್ಯನನ್ನು ಸುಟ್ಟು ಬೂದಿ ಮಾಡಿ ಬಿಟ್ಟಿತು ಅಂಬರೀಷ ಮಹಾರಾಜ ಅಲ್ಲಾಡ್ಲಿಲ್ಲ ತನ್ನ ಸ್ಥಾನದಿಂದ ಅರೆ ಭಗವಂತನ ಸುದರ್ಶನ ಚಕ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ ಅದನ್ನ ಆ ಭಗವಂತನ ಭಕ್ತನನ್ನ ಭಕ್ತನ ಮೇಲೆ ಭಕ್ತನಿಗೆ ತೊಂದರೆ ಕೊಡಕ್ಕೆ ಬರ್ತಾ ಇದ್ದಿದ್ದಂತ ದೈತ್ಯನ ಸುದರ್ಶನ ಚಕ್ರ ಏನ್ ಮಾಡುತ್ತೆ ಒಂದೇ ಕ್ಷಣದಲ್ಲಿ ಸುಟ್ಟು ಬೂದಿ ಮಾಡ್ಬಿಡುತ್ತೆ ಯಾವ ದೈತ್ಯ ಸುದರ್ಶನ ಚಕ್ರದ ಮುಂದೆ ನಿಂತ್ಕೊಳಕ್ ಸಾಧ್ಯ ಮತ್ತೆ ಸುದರ್ಶನ ಚಕ್ರವನ್ನ ಭಗವಂತ ಅಂಬರೀಷ ಮಹಾರಾಜನ ರಕ್ಷಣೆಗಾಗಿ ಕಳಿಸಿದ್ದ ಯಾಕೆ ಅಂಬರೀಷ ಮಹಾರಾಜ ಅಂತಹ ಶ್ರೇಷ್ಠ ಭಕ್ತ ಇಲ್ಲಿ ನೋಡಿ ಬಹಳ ಮುಖ್ಯವಾದ ವಿಷಯ ಅಂಬರೀಷ ಮಹಾರಾಜ ಸನ್ನಿವೇಶವನ್ನ ತನ್ನ ಕೈಯಲ್ಲಿ ತಗೊಳ್ಳಲಿಲ್ಲ ಹ್ಮ್ ಅಂದ್ರೆ ತನ್ನ ಕಡೆಯಿಂದ ಯಾವ ಪ್ರತಿಭಟನೆಯೂ ಇಲ್ಲ ಯಾವ ಮಾತೂ ಇಲ್ಲ ಹ ನಾನ್ ತಪ್ಪು ಮಾಡಿಲ್ಲ ನಾನ್ ತಪ್ಪು ಮಾಡಿದೀನಿ ನೀವ್ ಯಾಕೆ ಹಿಂಗ ಅಂತ ಇದ್ದೀರಿ ಏನು ಇಲ್ಲ ಸುಮ್ಮನೆ ನಿಂತಿದ್ದಾನೆ ಇದು ಸಂಪೂರ್ಣ ಶರಣಾಗತಿ ಇದನ್ನ ನಾ ಹೇಳಿದ ವರ್ಣನೆ ಕೂಡ ಮಾಡೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಆದ್ರೆ ನಾವು ಅರ್ಥ ಮಾಡ್ಕೋಬೇಕು ಅಂಬರೀಷ್ ಮಹಾರಾಜನ ಸ್ಥಾನ ಸಂಪೂರ್ಣವಾಗಿ ಶರಣಾಗತನಾಗಿರೋನು ಭಗವಂತ ನಿನ್ನ ಇಚ್ಛೆ ನಿನ್ನ ಇಚ್ಛೆ ಇಲ್ಲದೆ ದುರ್ವಾಸ ಮುನಿಗಳು ಇಲ್ಲಿ ಬರಲ್ಲ ನಿನ್ನ ಇಚ್ಛೆ ಇಲ್ಲದೆ ಈ ದೈತ್ಯನೂ ಸೃಷ್ಟಿಯಾಗಕ್ ಸಾಧ್ಯ ಇಲ್ಲ ನಿನ್ನ ಇಚ್ಛೆ ಇಲ್ಲದೆ ಇದ್ದರೆ ನಾನು ಬದುಕಿರುವುದೂ ಇಲ್ಲ ಅಥವಾ ನಿನ್ನ ಇಚ್ಛೆ ಇಲ್ಲದೇ ನಾನು ಸಾಯುವುದೂ ಇಲ್ಲ ಎಲ್ಲವೂ ನಿನ್ನ ಇಚ್ಛೆ ಅಂತ ಸುಮ್ಮನೆ ನಿಂತಿದ್ದಾನೆ ಅರೆ ಭಗವಂತನ ಸೇವಕರನ್ನ ಕಾಪಾಡೋದು ಭಗವಂತನ ಭಕ್ತರನ್ನ ಕಾಪಾಡೋದಕ್ಕೆ ಭಗವಂತ ಯಾವಾಗ ಕಾತರನಾಗಿರ್ತಾನೆ ಸೊ ಅವನು ಸುದರ್ಶನ ಚಕ್ರ ತಕ್ಷಣ ಬಂದು ಆ ದೈತ್ಯನನ್ನ ಸುಟ್ಟು ಬೂದಿ ಮಾಡ್ಬಿಡುತ್ತೇನೆ ಅವಕಾಶವೇ ಇರಲಿಲ್ಲ ದೈತ್ಯನಿಗೆ ಏನಾದ್ರೂ ಮಾಡೋದಿಕ್ಕೆ ಅವನು ಗೊತ್ತಾಗಕ್ಕಿಂತ ಮುಂಚೆ ಅವನು ಸುಟ್ಟು ಬೂದಿ ಆಗೋಗ್ತಾನೆ ತಮ್ಮ ಯತ್ನವು ನಿಷ್ಫಲವಾಗಿ ಸುದರ್ಶನ ಚಕ್ರವು ತನ್ನೆಡೆಗೆ ಬರುತ್ತಿರುವುದುದನ್ನು ನೋಡಿದ ಮುನಿಗಳು ಭಯ ಪೀಡಿತರಾಗಿ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಕಾಲುಗಳು ಕರೆದೊಯ್ದು ಕಡೆಗೆ ಓಡತೊಡಗಿದವು ಕಾಲುಗಳು ಕರೆದೊಯ್ದ ಕಡೆಗೆ ಓಡತೊಡಗಿದವು ಆ ಸುದರ್ಶನ ಚಕ್ರ ಅಲ್ಲಿಗೆ ನಿಲ್ಲಿಸ್ಲಿಲ್ಲ ದೈತ್ಯನನ್ನ ಸಂಹಾರ ಮಾಡಿ ಸುಮ್ಮನಾಗ್ಲಿಲ್ಲ ಅಂಬರೀಷ ಮಹಾರಾಜನ ಮೇಲೆ ಅಂತಹ ದೈತ್ಯನನ್ನ ಕಳಿಸಿದ್ದು ಅಂತಹ ದುರ್ವಾಸ ಮುನಿಗಳ ಹಿಂದೆ ಹೋಗುತ್ತೆ ಇವಾಗ ದುರ್ವಾಸ ಮುನಿಗಳ ಹಿಂದೆ ಏನಾಗ ಇವ ಹೋದಾಗ ಏನಾಗತ್ತೆ ಭಯ ಭೀ ಭಯಪೀಡಿತರಾಗಿ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಕಾಲುಗಳು ಕರೆ ದೊಯ್ದ ಕಡೆಗೆ ಅಂದ್ರೆ ಯೋಚನೆ ಮಾಡಕ್ ಕೂಡ ಅವರಲ್ಲಿ ಇದಿರ್ಲಿಲ್ಲ ಮನಶಾಂತಿ ಇರ್ಲಿಲ್ಲ ಖಾಲಿ ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದ್ದು ಆ ಕಡೆ ಓಡ ಓಡ್ಬಿಟ್ರು ನೋಡಿ ಅಂಬರೀಷ ಮಹಾರಾಜನಿಗೂ ದೂರ್ವಾಸರಿಗೂ ವ್ಯತ್ಯಾಸ ಹ ದೂರ್ವಾಸರು ಮಹಾ ಋಷಿಗಳು ಮಹಾಮುನಿಗಳು ಅವರ ಅವರಲ್ಲಿ ಏನಾಯ್ತು ಭಯ ಪ್ರಾಣ ಭಯ ಕಾಣಿಸ್ಕೊಂಡು ಅಂದ್ರೆ ಭಗವಂತನ ಶುದ್ಧ ಭಕ್ತರಿಗೆ ಪ್ರಾಣ ಭಯವೂ ಇರೋದಿಲ್ಲ ಯಾವ ವಿಷದ ಭಯವೂ ಇರೋದಿಲ್ಲ ನಾವು ಕೂಡ ಈ ಹಂತವನ್ನ ತಲುಪೋದಕ್ಕೆ ನಾವು ಆಸೆಯನ್ನ ಬೆಳೆಸ್ಕೋಬೇಕು ಭಗವಂತನಲ್ಲಿ ಬೇಡ್ಕೋಬೇಕು ಭಗವಂತ ನಿನ್ನ ಕೃಪೆ ಇದ್ರೆ ನಾನು ಈ ಇಂತಹ ಒಂದು ಪರಿಶುದ್ಧವಾದ ಸಂಪೂರ್ಣ ಶರಣಾಗತಿ ಹಂತಕ್ಕೆ ಏರೋಕ್ ಸಾಧ್ಯ ಅಂತ ಯಾಕಂದ್ರೆ ಇದು ಕೇವಲ ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ ಸೊ ಬೇರೆ ಯಾವ ಪ್ರಕ್ರಿಯೆಯಲ್ಲಿ ತೊಡಗಿರೋರು ಕೂಡ ಭಕ್ತರಷ್ಟು ಪರಿಪೂರ್ಣರಾಗಕ್ ಸಾಧ್ಯವೇ ಇಲ್ಲ ಅದಕ್ಕೆ ಹೇಳೋದು ಭಕ್ತಿ ಅಷ್ಟು ಪ್ರಬಲವಾದ ಪ್ರಕ್ರಿಯೆ ನಮ್ಗೆ ಇದ್ರ ಬಗ್ಗೆ ಎಲ್ಲ ನಾನ್ ಕೃಷ್ಣ ಪ್ರಜ್ಞೆಗೆ ಬರಕ್ಕಿಂತ ಮುಂಚೆ ಇದು ಯಾವ್ದು ನಾನ್ ಇರ್ಲಿಲ್ಲ ನಮ್ತಾನು ಇರ್ಲಿಲ್ಲ ಹ ಎಲ್ಲ ನಮ್ಮ ಸ್ವ ಪ್ರಯತ್ನ ಸ್ವಶಕ್ತಿ ಅಂತ ಅನ್ಕೊಂಡು ಇದೀವನ ಹ್ಮ್ ಆದ್ರೆ ಇವೆಲ್ಲವೂ ಕೂಡ ನಮ್ಮ ನಮಗೆ ಎಟಕದೆ ಇರೋ ವಿಷಯಗಳು ನಮ್ಮ ಪ್ರಯತ್ನದಿಂದ ನಾವು ಭಗವಂತನನ್ನು ಆಗಲ್ಲ ಭಗವತ್ ಧಾಮಕ್ ಹೋಗಕ್ಕಾಗಲ್ಲ ಸಂಪೂರ್ಣವಾಗಿ ಭಗವಂತನ ಗುರುಗಳ ಕೃಪೆಯಿಂದ ಮಾತ್ರ ಇದು ಸಾಧ್ಯ ಸೊ ಅವರು ಭಯಪೀಡಿತರಾಗಿ ಓಡ್ತಾ ಇದಾರೆ ಅಂಬರೀಷ ಮಹಾರಾಜ ಅದಕ್ಕಿಂತ ಮುಂಚೆ ಸುಮ್ನೆ ತನ್ಪಾಡಕ್ ತಾನು ನಿಂತಿದ್ದ ಸ್ಥಾನದಲ್ಲಿ ನಿಂತಿದ್ದ ಸುದರ್ಶನ್ ಚಕ್ರ ಬಂತು ಆ ಹಸುರನ್ನ ಸಮ ದೈತ್ಯನ ಕೊಂದು ಸುಟ್ಟು ಬೂದಿ ಮಾಡ್ತು ದೂರ್ವಾಸರ ಹಿಂದೆ ಅಟಿಸ್ಕೊಂಡು ಹೋಗ್ತಾ ಇದೆ ಅಂಬರೀಷ ತನಪಾಡ ನಾನು ನಿಂತ ನಿಂತಿದ್ದಾನೆ ಕಾಡುಗಿಚ್ಚಿನ ಜಾ ಜ್ವಾಲೆಗಳು ಸರ್ಪವನ್ನು ಬೆನ್ನತ್ತಿ ಹೋಗುವಂತೆ ದೇವೋತ್ತಮ ಪರಮ ಪುರುಷನ ಚಕ್ರವು ದುರ್ವಾಸ ಮುನಿಗಳನ್ನು ಹಿಂಬಾಲಿಸತೊಡಗಿತು ಸುದರ್ಶನ ಚಕ್ರವು ತನ್ನ ಬೆನ್ನಿಗೆ ತಾಕುವ ಹಾಗೆ ಬಂದುದನ್ನು ಗಮನಿಸಿದ ದುರ್ವಾಸ ಮುನಿಗಳು ಸುಮೇರು ಪರ್ವತದ ಗುಹೆಗಳಲ್ಲಿ ಅಡಗಿಕೊಳ್ಳಲು ವೇಗವಾಗಿ ಓಡತೊಡಗಿದರು ನೋಡಿ ಅವ್ರಿಗೆ ಒಂದು ರೀತಿಯಲ್ಲಿ ಬುದ್ಧಿ ಭ್ರಮಣೆ ಆಗಿತ್ತು ಸುಮೇರು ಪರ್ವತದ ಗುಹೆಯಲ್ಲಿ ಹೋದರೆ ಸುದರ್ಶನ ಚಕ್ರ ಅವರನ್ನು ಕೊಲ್ಲಕ್ಕಾಗುದಿಲ್ವಾ ಅವ್ರಿಗೆ ನಿಜವಾಗ್ಲು ಸಂಪೂರ್ಣ ಪ್ರಜ್ಞೆ ಇದ್ದಿದ್ರೆ ಆ ಕ್ಷಣದಲ್ಲಿ ಅವರು ಶರಣಾಗತರಾಗ್ಬಿಡ್ಬೇಕಾಯ್ತು ಅಂದ್ರೆ ಇದೆಲ್ಲ ಭಗವಂತನ ಇಚ್ಛೆ ಅದರಿಂದ ನಡೀತಾ ಇದೆ ಸೊ ನಾವು ದೂರ್ವಾಸ ಮುನಿಗಳ ಮೇಲೆ ನಾವು ತಪ್ಪು ತಿಳ್ಕೊ ಯೋಚನೆ ಮಾಡಬಾರ್ದು ಅವ್ರ ಬಗ್ಗೆ ಅಂದ್ರೆ ಅವ್ರು ಈ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಸರಿ ತಪ್ಪು ಅನ್ನೋದನ್ನ ನಡೆಸ್ತಾ ಇದ್ದಾರೆ ಭಗವಂತನ ಇಚ್ಛೆ ಸೊ ಅವ್ರಿಗೆ ಗೊತ್ತಾಗ್ಲಿಲ್ಲ ಈ ನಾನು ಆ ಆ ಸುದರ್ಶನ ಚಕ್ರಕ್ಕೆ ಶರಣಾಗತನಾಗ್ಬೇಕು ಭಗವಂತನಿಗೆ ಶರಣಾಗತನಾಗ್ಬೇಕು ಅಂತ ಅವ್ರಿಗೆ ಅವಾಗ ಗೊತ್ತಾಗ್ಲಿಲ್ಲ ಸೊ ತಮ್ಮ ಸ್ವ ಪ್ರಯತ್ನವನ್ನ ಉಪಯೋಗಿಸ್ತಾ ಇದ್ದಾರೆ ಗುಹೆಯೊಳಗೆ ಹೋಗ್ ಸೇರ್ಕೋತೀನಿ ಹಾ ಮುಂದೆ ಇನ್ನು ಏನೇನೋ ಮಾಡ್ತಾರೆ ಇದೆಲ್ಲ ಮಾಡೋದ್ರಿಂದ ನಾನು ಆ ಸುದರ್ಶನ್ ಚಕ್ರದಿಂದ ತಪ್ಪಿಸ್ಕೋಬೋದು ಅಂತ ತಮ್ಮ ಮೆದುಳನ್ನ ಉಪಯೋಗಿಸಿ ಪರಿಹಾರವನ್ನ ಕಂಡುಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಅಂಬರೀಷ ಏನ್ ಮಾಡ್ದ ತನ್ನ ಮೆದುಳನ್ನ ಉಪಯೋಗಿಸ್ಲಿಲ್ಲ ಹಾ ಸುಮ್ಮನೆ ಶರಣಾಗತನಾಗಿ ನಿಂತಿದ್ದ ಹ್ಮ್ ತಮ್ಮನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ದೂರ್ವಾಸರು ಸರ್ವ ದಿಕ್ಕುಗಳಲ್ಲೂ ಓಡತೊಡಗಿದರು ಆಕಾಶದಲ್ಲಿ ಭೂಮಿಯ ಮೇಲೆ ಗುಹೆಗಳಿಗೆ ಸಮುದ್ರಕ್ಕೆ ತ್ರಿಲೋಕಗಳ ದೂರ ದೊರೆಗಳಿಗೆ ಸೇರಿದ ವಿವಿಧ ಗೃಹ ವ್ಯೂಹಗಳಿಗೆ ಕೊನೆಗೆ ಸ್ವರ್ಗಲೋಕ ಹೀಗೆ ದೂರ್ವಾಸರು ಎಲ್ಲೆಂದರಲ್ಲಿಗೆ ಓಡಿದರು ಹ್ಮ್ ಕಾಲ್ ಕಿತ್ತಿದರು ಅಂತಾರಲ್ಲ ಹಾಗೆ ಅವರು ಎಲ್ಲೇ ಹೋದರು ಸಹನಾತೀತವಾದ ಸುದರ್ಶನ ಚಕ್ರದ ಜ್ವಾಲೆಯು ಅವರನ್ನು ಹಿಂಬಾಲಿಸುತ್ತಿದ್ದುದನ್ನು ಅವರು ಕಂಡರು ಯಾರು ಭಗವಂತನನ್ನ ಭಗವಂತನ ಭಕ್ತರನ್ನ ಯಾ ಎಲ್ಲೂ ಕೂಡ ಹೋಗೋದ್ರಿಂದ ಯಾರೂ ನಿಷೇಧಿಸೋಕಾಗೋದಿಲ್ಲ ಸುದರ್ಶನ ಚಕ್ರ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಅದರ ಪಡ್ಗದು ಬೆನ್ನಡ್ತಾ ಇದೆ ದೂರ್ವಾಸರನ್ನವರು ಎಲ್ಲಿಗೆ ಹೋದ್ರು ಎಲ್ಲಾ ಕಡೆ ಹೋದ್ರು ಭಯಾವೃತರಾಗಿದ್ದ ದೂರ್ವಾಸ ಮುನಿಗಳನ್ನು ಆಶ್ರಯಕ್ಕಾಗಿ ಎಲ್ಲ ಮುನಿಗಳು ಆಶ್ರಯಕ್ಕಾಗಿ ಎಲ್ಲೆಡೆ ಓಡತೊಡಗಿದರು ಎಲ್ಲೂ ಆಶ್ರಯ ಸಿಕ್ಕದಿದ್ದಾಗ ಕೊನೆಗೆ ಬ್ರಹ್ಮನಲ್ಲಿಗೆ ಹೋಗಿ ಹೇ ಬ್ರಹ್ಮನೇ ದೇವೋತ್ತಮ ಪರಂಪುರುಷನು ಕಳುಹಿಸಿರುವ ಈ ಸುದರ್ಶನ ಚಕ್ರದ ಜ್ವಾಲೆಗಳಿಂದ ನನ್ನನ್ನು ಕರುಣೆ ಇಟ್ಟು ಪಾರು ಮಾಡು ಎಂದು ಭಿನ್ನಬಿಸಿದರು ಇನ್ನೇನು ಗೊತ್ತಾಗ್ಲಿಲ್ಲ ಮಾರ್ಗ ಭೌತಿಕ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಜೀವಿ ಯಾರು ಓಕೆ ಬ್ರಹ್ಮ ಬ್ರಹ್ಮನ ಹತ್ರ ಓಡ್ತಾರೆ ಅಂದ್ರೆ ಇವ್ರಿಗೆ ನೋಡಿ ಇದ್ದಿದ್ದ ಸಾಮರ್ಥ್ಯ ಎಲ್ಲಾ ಲೋಕಗಳನ್ನು ಪ್ರವೇಶ ಮಾಡೋಷ್ಟು ಶಕ್ತಿ ಇತ್ತು ಅವ್ರಿಗೆ ಯೋಗ ಶಕ್ತಿ ಆದ್ರೆ ಅವರು ಭಕ್ತರಾಗಿರ್ಲಿಲ್ಲ ಭಕ್ತರನ್ನು ಗುರುತಿಸಲು ಇಲ್ಲ ಹ್ಮ್ ಬ್ರಹ್ಮನು ಹೇಳಿದನು ದ್ವಿತೀಯ ಪರಾರ್ಧದ ಅಂತ್ಯ ಭಾಗದಲ್ಲಿ ಭಗವಂತನ ಲೀಲೆಗಳು ಅಂತ್ಯಗೊಳ್ಳುವಾಗ ವಿಷ್ಣುವು ತನ್ನ ಹುಬ್ಬಿನ ಚಲನೆಯಿಂದ ನಮ್ಮ ಮನೆ ಮಠಗಳಾದಿಗಾಗಿ ಎಲ್ಲವನ್ನು ಲಯಗೊಳಿಸುವನು ಸಕಲ ಮಹರ್ಷಿಗಳು ಜೀವಿಗಳು ಮಾನವ ಸಮಾಜ ಹಾಗೂ ದೇವತೆಗಳ ಒಡೆಯರಾದ ನಾನು ಶಿವ ದಕ್ಷ ಹಾಗೂ ಭೃಗು ಇವರುಗಳು ದೇವೋತ್ತಮ ಪರಮಪುರುಷನಾದ ವಿಷ್ಣುವಿಗೆ ಶರಣಾಗಿ ತಲೆಬಾಗಿ ನಮಿಸಿ ಜೀವಿಗಳ ಹಿತಾರ್ಥಕ್ಕೆಂದು ಅವನ ಅನುಜ್ಞೆಗಳನ್ನು ಪಾಲಿಸುತ್ತೇವೆ ಬ್ರಹ್ಮ ಹೇಳ್ತಾ ಇದ್ದೇನೆ ನಾನ್ ಹೆಂಗಪ್ಪ ಕಾಪಾಡ್ಲಿ ನಿನ್ನ ಪ್ರಳಯ ಸಮಯ ಬಂದಾಗ ನಾವೆಲ್ಲರೂ ಕೂಡ ಅವನ ಶರಣ ಅವನಿಗೆ ಆಶ ಅವನಲ್ಲಿ ಆಶಯವನ್ನ ಪಡ್ಕೋತೀವಿ ವಿಷ್ಣುವಿನಲ್ಲಿ ಇನ್ನು ನಿನ್ನನ್ನ ಹಿಂಬಾಲಿಸ್ತಾ ಇರೋದು ವಿಷ್ಣುವಿನ ಸುದರ್ಶನ ಚಕ್ರ ನಾನು ಹೇಗೆ ನಿನ್ನ ಕಾಪಾಡಕ್ ಸಾಧ್ಯ ಆಗಲ್ಲ ಸುದರ್ಶನ ಚಕ್ರದ ಅಗ್ನಿ ಜ್ವಾಲೆಗಳಿಂದ ಬಹುವಾಗಿ ಘಾಸಿ ಪಡುತ್ತಿದ್ದ ದುರ್ವಾಸ ಮುನಿಗಳಿಗೆ ಆಶಯ ಕೊಡಲು ಬ್ರಹ್ಮನು ನಿರಾಕರಿಸಿದಾಗ ಅವರು ಶಿವನ ವಾಸಸ್ಥಾನವಾದ ಕೈಲಾಸದಲ್ಲಿ ಆಶಯ ಪಡೆಯಲು ಪ್ರಯತ್ನ ಪಟ್ಟರು ಹ್ಮ್ ಬ್ರಹ್ಮನಿಂದ ಆಗ್ಲಿಲ್ಲ ನೆಕ್ಸ್ಟು ಶಿವ ಶಿವನು ಹೀಗೆ ಶಿವನು ಹೀಗೆಂದನು ನನ್ನ ಪ್ರಿಯ ಪುತ್ರನೇ ದುರ್ವಾಸ ಮುನಿಗಳು ಶಿವನ ಪುತ್ರರು ನಮ್ಮ ನಮ್ಮ ಹಿರಿಮೆಯ ತಪ್ಪು ಕಲ್ಪನೆಗಳಿಗೆ ಈ ಬ್ರಹ್ಮಾಂಡದಲ್ಲಿ ಸುತ್ತಾಡುತ್ತಿರುವ ನಾನಾಗಲಿ ಬ್ರಹ್ಮನಾಗಲಿ ಇತರ ದೇವತೆಗಳಾಗಲಿ ದೇವೋತ್ತಮ ಪರಮ ಪುರುಷನೊಂದಿಗೆ ಸ್ಪರ್ಧಿಸುವ ಶಕ್ತಿಯನ್ನು ಪ್ರದರ್ಶಿಸಲಾರೆವು ನಮ್ಮ ನಮ್ಮ ಹಿರಿಮೆಯ ತಪ್ಪು ಕಲ್ಪನೆಗಳಿಂದ ನಿಜವಾಗ್ಲೂ ವಿಶ್ ಶಿವನಿಗೆ ಯಾವ ತಪ್ಪು ಕಲ್ಪ ತಪ್ಪು ಕಲ್ಪನೆಯೂ ಇಲ್ಲ ಬ್ರಹ್ಮನಿಗೂ ತಪ್ಪು ಕಲ್ಪನೆ ಇಲ್ಲ ಆದರೆ ಶಿವ ಇದ್ರ ಮೂಲಕ ದೂರ್ವಾಸರಿಗೆ ಹೇಳ್ತಾ ಇದ್ದಾನೆ ಹಿರಿಮೆಯ ತಪ್ಪು ಕಲ್ಪನೆಯಿಂದ ನೀನು ಮಾಡಿದ್ದ ತಪ್ಪು ಹ್ಮ್ ಸೊ ನಮ್ಮ ತಪ್ಪು ಕಲ್ಪನೆಗೆ ಕಲ್ಪನೆಗಳಲ್ಲಿ ನಾವು ಮುಳುಗಿರ್ಬೋದು ಆದ್ರೆ ನಾವ್ ಯಾರು ಕೂಡ ನಮ್ಮ ಶಕ್ತಿಯನ್ನ ವಿಷ್ಣುವಿನ ಮೇಲೆ ನಾವು ಪ್ರದರ್ಶಿಸಕ್ಕೆ ಸಾಧ್ಯ ಅಲ್ಲ ನೀನೇನ್ ಮಾಡಿದ್ಯಾ ನೀನು ನಿನ್ನ ಶಕ್ತಿಯನ್ನ ವಿಷ್ಣುವಿನ ಭಕ್ತನ ಮೇಲೆ ಪ್ರದರ್ಶಿಸಿದ್ಯಾ ಬಹಳ ತಪ್ಪಾಗಿದೆ ಹ್ಮ್ ಭಗವಂತನ ಒಂದು ಚಿಕ್ಕ ಆಜ್ಞೆಯಿಂದ ಅಗಣಿತ ಬ್ರಹ್ಮಾಂಡಗಳು ಉದಯವಾಗಿ ಅಳಿವನ್ನು ಪಡೆಯುವು ಭೂತ ಭವಿಷ್ಯ ವರ್ತಮಾನಗಳು ನನಗೆ ತಿಳಿದಿವೆ ಹಾಗೆಯೇ ಕುಮಾರ ನಾರದ ಪರಮಪೂಜ್ಯನಾದ ಬ್ರಹ್ಮ ಆ ಕಪಿಲ ಅಪಾಂತರತಮ ಅಂದ್ರೆ ವ್ಯಾಸದೇವ ದೇವಲ ಯಮರಾಜ ಆಸುರಿ ಮರೀಚಿಯೇ ಮೊದಲಾದ ಖ್ಯಾತ ಮಹರ್ಷಿಗಳು ಹ್ಮ್ ಮತ್ತಿತರ ಮಹಾಪುರುಷರು ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ ಎಲ್ಲರೂ ಕೂಡ ಹ್ಮ್ ಇಷ್ಟೊಂದು ಮಹಾಪುರುಷರಿದ್ದಾರೆ ಎಲ್ಲರೂ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ ಹಾಗಿದ್ದು ಭಗವಂತನ ಮಾಯಾ ಶಕ್ತಿಯು ನಮ್ಮನ್ನು ಆವರಿಸಿರುವುದರಿಂದ ಆ ಮಾಯಾ ಶಕ್ತಿಯ ವಿಸ್ತಾರವನ್ನು ಗ್ರಹಿಸಲು ಅಸಮರ್ಥರಾಗಿದ್ದೇವೆ ನಾವೆಲ್ಲ ಪರಿಪೂರ್ಣರು ಆದ್ರೂ ಕೂಡ ನಮಗೆ ಭಗವಂತನ ಶಕ್ತಿಯನ್ನ ಆ ಗ್ರಹಿಸದಕ್ ಸಾಧ್ಯವಿಲ್ಲ ನೀನು ದೇವೋತ್ತಮ ಪರಮ ಪುರುಷನಡೆಗೆ ಹೋಗಿ ಪರಿಹಾರಕ್ಕಾಗಿ ಭಿನ್ನವಿಸಿಕೊಳ್ಳಬೇಕು ಏಕೆಂದರೆ ಈ ಸುದರ್ಶನ ಚಕ್ರವನ್ನು ಸಹಿಸುವುದು ನಮಗೆ ಕೂಡ ದುಸ್ಸಾಧ್ಯವಾಗಿದೆ ನೀನು ವಿಷ್ಣುವಿನಲ್ಲಿಗೆ ಹೋಗು ಅವನು ನಿಜವಾಗಿಯೂ ಕರುಣೆ ತೋರಿ ನಿನಗೆ ಸನ್ಮಂಗಳನ್ನ ಅನುಗ್ರಹಿಸುತ್ತಾನೆ ವಿಷ್ಣು ಯಾವಾಗಲೂ ಸನ್ಮಂಗಳನ್ನ ಕೊಡುವಂಥವನು ನೀನು ಏನೇ ತಪ್ಪು ಮಾಡಿದ್ರು ಪರವಾಗಿಲ್ಲ ವಿಷ್ಣುವಿಗೆ ಶರಣಾಗು ಹೋಗು ವಿಷ್ಣು ನಿನಗೆ ಸನ್ಮಂಗಳನ್ನ ಮಾಡ್ತಾನೆ ಧರ್ವಾಯ ಶಿವನಲ್ಲಿ ಆಶಯ ಪಡೆಯುವ ಪ್ರಯತ್ನದಲ್ಲೂ ನಿರಾ ನಿರಾಶರಾಗಿ ದುರ್ವಾಸ ಮುನಿಗಳು ದೇವೋತ್ತಮ ಪರಮಪುರುಷನಾದ ನಾರಾಯಣನು ಐಶ್ವರ್ಯ ದೇವತೆಯಾದ ತನ್ನ ರಾಣಿಯೊಂದಿಗಿದ್ದ ವೈಕುಂಠಧಾಮಕ್ಕೆ ತೆರಳಿದನು ಪ್ರಖ್ಯಾತ ಹಠಯೋಗಿಗಳಾದ ದುರ್ವಾಸ ಮುನಿಗಳು ಸುದರ್ಶನ ಚಕ್ರದ ಶಾಖದಿಂದ ಬೆಂದು ನಾರಾಯಣ ಪಾದ ಪದ್ಮಗಳನ್ ಪದ್ಮಗಳಿಗೆ ಎರಗಿದರು ಅವರ ದೇಹವು ಕಂಪಿಸುತ್ತಿತ್ತು ದುರ್ವಾಸರು ಹೀಗೆಂದು ನುಡಿದರು ಹೇ ಅಚ್ಚುತನೇ ಹೇ ಅನಂತನಾದ ಪ್ರಭುವೇ ಇಡೀ ಬ್ರಹ್ಮಾಂಡದ ರಕ್ಷಕನೇ ಸಕಲ ಭಕ್ತರಿಗೂ ನೀನೊಬ್ಬನೇ ಅಪೇಕ್ಷಣೀಯವಾದ ವಸ್ತು ನನ್ನ ಪ್ರಭುವೇ ನಾನು ಮಹಾ ಅಪರಾಧಿ ದಯವಿಟ್ಟು ನನಗೆ ರಕ್ಷಣೆ ನೀಡು ಕೊನೆಗೆ ಅವರಿಗೆ ಗೊತ್ತಾಯ್ತು ತಾವು ಮಾಡಿದ್ದು ಮಹಾ ಅಪರಾಧ ಮಹಾ ತಪ್ಪು ಅಂತ ಸೊ ವಿಷ್ಣುವಿನ ಮುಂದೆ ಹೋಗಿ ಸರಿಯಾದ ಪ್ರಾರ್ಥನೆಯನ್ನು ಅರ್ಪಿಸ್ತಾ ಇದ್ದಾರೆ ನಾನು ಚ್ಯುತ ನಾನು ನನ್ನ ಸ್ಥಾನದಿಂದ ಪತಿತನಾಗಿದ್ದೀನಿ ಆದ್ರೆ ಭಗವಂತ ನೀನು ಅಚ್ಯುತ ನೀನು ನಿನ್ನ ಸ್ಥಾನದಿಂದ ಯಾವತ್ತೂ ಪತಿತನಾಗೋದಿಲ್ಲ ಹಾ ಆ ಅನಂತ ನೀನು ನಾನು ಬಹಳ ಸೀಮಿತವಾದ ಜೀವಿ ನೀನು ಅನಂತನಾದ ಪ್ರಭು ಇಡೀ ಬ್ರಹ್ಮಾಂಡವನ್ನ ರಕ್ಷಿಸೋ ನೀನು ನಾನೆಂತಹ ದೊಡ್ಡ ಜೀವಿ ನಾನು ಒಬ್ಬ ಸಣ್ಣ ಜೀವಿ ಬ್ರಹ್ಮಾಂಡವನ್ನ ಬ್ರಹ್ಮಾಂಡವನ್ನು ರಕ್ಷಿಸೋ ನನಗೆ ರಕ್ಷ ನನಗೆ ರಕ್ಷಣೆಯನ್ನು ಕೊಡೋದು ಎಷ್ಟು ಕಷ್ಟ ಹ್ಮ್ ಸಕಲ ಭಕ್ತರಿಗೂ ನೀನೊಬ್ಬನೇ ಅಪೇಕ್ಷಣೀಯವಾದ ವಸ್ತು ಆ ಭಕ್ತರಿಗೆ ನಿಜವಾಗ್ಲು ಇನ್ಯಾವುದರ ಮೇಲೂ ಯಾವ ಅಪೇಕ್ಷೆಯೂ ಇಲ್ಲ ಭಗವಂತನ ಸೇವೆ ಭಗವಂತನ ಪಾದಗಳನ್ನ ಪಡ್ಕೋಬೇಕು ಇದೊಂದೇ ಅಪೇಕ್ಷೆ ನನ್ನ ಪ್ರಭುವೆ ನಾನು ಮಹಾ ಅಪರಾಧಿ ಇವಾಗ ಗೊತ್ತಾಗಿದೆ ನಾನು ಮಹಾ ಅಪರಾಧಿ ದಯವಿಟ್ಟು ನನಗೆ ರಕ್ಷಣೆಯನ್ನು ಕೊಡು ನೀನಿಲ್ಲದೆ ನನಗೆ ಬೇರೆ ಆಶ್ರಯವಿಲ್ಲ ಅಂತ ಸಂಪೂರ್ಣವಾಗಿ ಶರಣಾಗತನಾಗ್ತಾನೆ ಗುರುವಾಸ ಮುನಿಗಳು ಭಗವಂತ ಏನ್ ಹೇಳ್ತಾನೆ ಆ ಬ್ರಾಹ್ಮಣನಿಗೆ ದೇವೋತ್ತಮ ಪರಮ ಪುರುಷನು ಹೀಗೆಂದು ನೋಡಿದನು ನಾನು ಪೂರ್ಣವಾಗಿ ನನ್ನ ಭಕ್ತರ ಅಧೀನನು ಪೂರ್ಣವಾಗಿ ಹ್ಮ್ ನಿಜವಾಗಿ ನಾನು ಸ್ವತಂತ್ರನೇ ಅಲ್ಲ ಭಗವಂತ ಹೇಳ್ತದಾನೆ ನನ್ನ ಭಕ್ತರು ಐಹಿಕ ಅಪೇಕ್ಷೆಗಳಿಂದ ಮುಕ್ತರಾದವರಾದ ಕಾರಣ ನಾನು ಅವರ ಹೃದಯಗಳಲ್ಲಿ ವಾಸಿಸುವೆನು ನನ್ನ ಭಕ್ತರ ಭಕ್ತರು ಕೂಡ ನನಗೆ ಅತ್ಯಂತ ಪ್ರಿಯವಾದವರು ಎಂದ ಮೇಲೆ ಭಕ್ತರ ಮಾತೇನು ಈ ಒಂದು ಶ್ಲೋಕವನ್ನ ನಾವು ಮರಿಬಾರ್ದು ಹ್ಮ್ ಪೂರ್ಣವಾಗಿ ಭಕ್ತರ ಅಧೀನದಲ್ಲಿದ್ದೀನಿ ನಾನು ಅಧೀನ ಭಗವಂತ ಸ್ವಾಮಿ ನಾವು ಅವನ ಸೇವಕರು ಅರೆ ಅಂಬರೀಷ ಮಹಾರಾಜನಂತಹ ಶುದ್ಧ ಭಕ್ತರಿಗೆ ಭಗವಂತ ಅಧೀನನಾಗಿ ಹೋಗ್ತಾನೆ ಆ ಅರ್ಜುನ ಅರ್ಜುನ ಯುಧಿಷ್ಠಿರ ಮಹಾರಾಜ ಪಾಂಡವರ ಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಭಗವಂತ ಸೇವೆಯನ್ನು ಸಲ್ಲಿಸ್ತಾನೆ ಹ್ಮ್ ಹೇಳ್ತಾನೆ ನಾನು ಭಕ್ತರ ಅಧೀನ ಭಕ್ತ ನನ್ ಭಕ್ತನ ನನಗೆ ಏನ್ ಮಾಡ್ಬೇಕು ಅಂತ ನಾನು ಅದನ್ ಮಾಡ್ತೀನಿ ಭಕ್ತ ಭಗವಂತನಿಗೆ ಅಧೀನನೋ ಭಗವಂತ ಭಕ್ತನಿಗೆ ಅಧೀನನು ಭಕ್ತನೂ ಭಗವಂತನಿಗೆ ಅಧೀನನು ಅರೆ ಭಗವಂತನೂ ಭಕ್ತನಿಗೆ ಅಧೀನನು ಅದಕ್ಕೆ ಆ ನಾರದ ಮುನಿಗಳು ಹೇಳ್ತಾರೆ ಹ್ಮ್ ವಸುದೇವನಿಗೆ ಅನ್ಸುತ್ತೆ ಹ ಭಗವಂತ ಮುಕ್ತಿಯನ್ನ ಕೊಡ್ತಾನೆ ಭಕ್ತಿಯನ್ನು ಕೊಡಲ್ಲ ಮುಕ್ತಿಯನ್ನು ಸುಲಭವಾಗಿ ಕೊಟ್ಬಿಡ್ತಾನೋ ಭೌತಿಕ ದುಃಖಗಳಿಂದ ಮುಕ್ತರಾಗ್ಬೇಕಾ ಓಕೆ ತಗೊಳ್ಳಿ ತದಾಸ್ತು ಅರೆ ಭಕ್ತಿಯನ್ನು ಕೊಡಲ್ಲ ಯಾಕೆ ಭಕ್ತಿಯನ್ನು ಕೊಡಲ್ಲ ಯಾಕಂದ್ರೆ ಅವಾಗ ಅವನು ಭಕ್ತಿ ಭಕ್ತನಿಗೆ ಪರಾಧೀನನಾಗ ಹೋಗ್ತಾನೆ ನೋಡಿ ಎಂತಹ ಸ್ಥಾನ ಶುದ್ಧ ಭಕ್ತನ ಸ್ಥಾನ ಶುದ್ಧ ಭಕ್ತ ಈ ಭೌತಿಕ ಜಗತ್ತಿನ ಎಲ್ಲವನ್ನೂ ಬಿಡ್ತಾನೆ ಹ ಅವ್ನಿಗೆ ಯಾರು ಸಿಗ್ತಾರೆ ಭಗವಂತ ಸಿಗ್ತಾನೆ ಹ ಅರೆ ಭೌತಿಕ ಜಗತ್ತಿನಲ್ಲಿ ಎಲ್ಲವನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇರೋ ಜೀವಿಗಳಿಗೆ ಭಗವಂತ ಸಿಗಲ್ಲ ಭೌತಿಕ ಐಶ್ವರ್ಯ ಸಂಪತ್ತು ಸಿಗ್ಬೋದು ಭಗವಂತ ಸಿಗಲ್ಲ ನಿಜವಾಗಿ ನಾನು ಸ್ವತಂತ್ರನೇ ಅಲ್ಲ ಅಂತ ಇದ್ದಾನೆ ಭಗವಂತ ಸುಮ್ಮನೆ ಹೆಸರಿಗೆ ಅಧೀನನಲ್ಲ ನಾನು ನಿಜವಾಗಿಯೂ ನನಗ್ ಸ್ವತಂತ್ರವಿಲ್ಲ ಭಕ್ತ ಇದನ್ನ ಮಾಡು ಅಂದ್ರೆ ಮಾಡ್ತೀನಿ ಮಾಡ್ಬೇಡ ಅಂದ್ರೆ ಮಾಡಲ್ಲ ಅಷ್ಟು ನಿಯಂತ್ರಿಸಲ್ಪಟ್ಟಿದ್ದೀನಿ ನಾನು ಭಕ್ತನಿಂದ ಹ್ಮ್ ನನ್ನ ಭಕ್ತರು ಐಹಿಕ ಅಪೇಕ್ಷೆಗಳಿಂದ ಮುಕ್ತರಾದವರಾದ ಕಾರಣ ಯಾಕೆ ಅವರ ಹೃದಯದಲ್ಲಿ ನಾನು ನೆಲೆಸಿದ್ದೀನಿ ಯಾಕೆಂದ್ರೆ ಅವ್ರ ಹೃದಯದಲ್ಲಿ ಭೌತಿಕ ಅಪೇಕ್ಷೆಗಳೇ ಇಲ್ಲ ಇಲ್ಲಾಂದ್ರೆ ಹೃದಯ ನಮ್ಮ ಹೃದಯ ಭೌತಿಕ ವಿಷಯಗಳಿಂದ ತುಂಬಿದೆ ಇರ್ಬೇಕು ಅದ್ಬೇಕು ಇನ್ನೊಂದ್ ಮಾಡ್ಬೇಕು ಮತ್ತೊಂದ್ ಮಾಡ್ಬೇಕು ನಾನು ನನ್ನದು ನನ್ನ ಸಂತೋಷ ಕುಟುಂಬದ ಸಂತೋಷ ಬರೀದೇ ವಿಷಯಗಳು ನಮ್ಮ ಹೃದಯದಲ್ಲಿ ಜಾಗ ಎಲ್ಲಿದೆ ಭಗವಂತನಿಗೆ ನಿಲ್ಸೋದಕ್ಕೆ ಜಾಗವೇ ಇಲ್ಲ ಭಗವಂತನ ಭಕ್ತರು ಆದರೆ ಅಪೇಕ್ಷೆಗಳಿಂದ ಮುಕ್ತರಾಗಿರ್ತಾರೆ ಯಾವ ಆಸೆಗಳು ಇಲ್ಲ ಭಗವಂತನಿಂದ ಏನೂ ಕೇಳಕ್ಕಿಲ್ಲ ಕೇಳ್ತಾ ಇರೋದೊಂದೇ ಭಗವಂತ ನಿನ್ನ ಸೇವೆಯನ್ನು ಕೊಡಪ್ಪ ಸೊ ಹೃದಯ ಏನಾಗಿರುತ್ತೆ ಖಾಲಿ ಅಂದ್ರೆ ಯಾವ ಭೌತಿಕ ವಿಷಯವೂ ಇಲ್ಲ ಭೌತಿಕ ವಿಷಯಗಳಿಲ್ಲದೆ ಇರುವಾಗ ಹೃದಯ ಪರಿಶುದ್ಧವಾಗೋಗುತ್ತೆ ಸೊ ಪರಿಶುದ್ಧವಾದ ಹೃದಯದಲ್ಲಿ ಭಗವಂತ ಬಂದು ಏನ್ ಮಾಡ್ತಾನೆ ನೆಲೆಸ್ತಾನೆ ನಾನು ಅವರ ಹೃದಯಗಳಲ್ಲಿ ವಾಸಿಸುವೆನು ನನ್ನ ಭಕ್ತರ ಭಕ್ತರು ಕೂಡ ನನಗೆ ಅತ್ಯಂತ ಪ್ರಿಯರಾದವರು ಇದನ್ನ ಕೇಳಿ ನಮಗೆ ಸ್ವಲ್ಪ ಸಮಾಧಾನವಾಗ್ಬೇಕು ಹ್ಮ್ ಪ್ರರುಪಾದರು ಕೃಷ್ಣನಿಗೆ ಬಹಳ ಪ್ರಿಯರು ಹ್ಮ್ ಪ್ರೂಪಾದರ ಸಂಪರ್ಕದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಭಕ್ತಿಯನ್ನ ಪಾಲನೆ ಮಾಡ್ತಾ ಇದ್ದೀವಿ ಆದ್ರಿಂದ ನಾವು ಕೂಡ ಭಕ್ತರ ಭಕ್ತರಾಗ್ತೀವಿ ನಾವು ಪ್ರಭುಪಾದರ ಭಕ್ತರು ಭಕ್ತರ ಭಕ್ತರು ಕೂಡ ನನಗೆ ಅತ್ಯಂತ ಪ್ರಿಯವಾದವರು ಇನ್ನು ಭಕ್ತರ ಮಾತೇನು ಹ ಸೊ ನಮಗೆ ಅದೊಂದು ತೃಪ್ತಿ ಸಂತೋಷ ಆಗ್ಬೇಕಾ ಅಬ್ಬಾ ಭಗವಂತ ನಮ್ಮಿಂದ ಖಂಡಿತವಾಗಿಯೂ ಹ ನಮಗೆ ನಮ್ಮನ್ನ ಕಂಡ್ರೆ ಅವನಿಗೆ ಇಷ್ಟ ನಮಗೆ ಪ್ರಿಯನಾದವನು ಅವನು ನಾವು ಕೂಡ ಅವನಿಗೆ ಪ್ರಿಯವಾದ ಪ್ರಿಯರಾಗುವುದು ಯಾಕೆ ನಾವು ನಮ್ಮ ಯೋಗ್ಯತೆ ಅಲ್ಲ ರೂಪಾದರ ಪಾದಗಳನ್ನು ಹಿಡ್ಕೊಂಡಿದೀವಿ ನಾವು ಅಷ್ಟೇ ರೂಪಾದರ ಪಾದಗಳನ್ನ ಯಾರು ಹಿಡ್ಕೊಂಡಿದ್ದಾರೋ ಅವರು ಆಟೋಮ್ಯಾಟಿಕ್ ಆಗಿ ಭಗವಂತನಿಗೆ ಪ್ರಿಯರಾಗಿ ಹೋಗ್ತಾರೆ ಹ್ಮ್ ಇನ್ನು ಭಕ್ತರ ಮಾತೇನು ಸೊ ಭಗವಂತ ಹೇಳ್ತಾ ಇದೇನೆ ನನ್ನ ಹತ್ರ ಏನಕ್ಕಪ್ಪ ಬರ್ತಾ ಇದೆಯಾ ನಾನೇನು ಮಾಡಕ್ಕಾಗಲ್ಲ ಬ್ರಾಹ್ಮಣ ಶ್ರೇಷ್ಠನೇ ಸಾಧು ಪುರುಷರಿಗೆ ನಾನು ಏಕೈಕ ಗಮ್ಯ ಗಮ್ಯಸ್ಥಾನವಾಗಿದ್ದೇನೆ ಅವರಿಲ್ಲದೆ ನಾನು ದಿವ್ಯಾನಂದವನ್ನಾಗಲಿ ಪರಮಶ್ರೇಷ್ಠವಾದ ವೈಭವವನ್ನಾಗಲಿ ಅನುಭವಿಸಲು ಅಪೇಕ್ಷೆ ಪಡುವುದಿಲ್ಲ ಭಗವಂತ ಹೇಳ್ತಾನೆ ನನ್ನ ಸ್ವತ್ತು ನನ್ನ ವೈಭವ ನನ್ನ ದಿವ್ಯಾನಂದ ಎಲ್ಲವೂ ಕೂಡ ನನ್ನ ಭಕ್ತರ ಮೇಲೆ ಅವಲಂಬಿತವಾಗಿರೋದು ಭಕ್ತರಿಲ್ಲ ಅಂದ್ರೆ ಇದು ಯಾವುದು ಬೇಡ ಹ್ಮ್ ಅದಿದ್ದು ಈ ಭಕ್ತರು ನಾನು ಇದು ಯಾವ್ದನ್ನೂ ಆನಂದ ಸಕ್ಕೂ ನನಗಿಷ್ಟ ಆಗಲ್ಲ ಎಲ್ಲ ಇರುತ್ತೆ ಆದ್ರೆ ನನಗೆ ಆನಂದ ಇಷ್ಟ ಆಗಲ್ಲ ಅದಕ್ಕೆ ನಿಜವಾಗಿಯೂ ಭಗವಂತ ನಮ್ಮೆಲ್ಲರನ್ನ ಜೀವಿಗಳನ್ನ ಸೃಷ್ಟಿ ಮಾಡಿರೋದೆ ತನ್ನ ಆನಂದಕ್ಕೋಸ್ಕರ ನಾವೆಲ್ಲರೂ ಮಾಡ್ಬೇಕಾಗಿರೋ ಕೆಲಸ ಏನೋ ಅವನಿಗೆ ಸೇವೆ ಮಾಡ್ಬೇಕು ಅದಕ್ಕೋಸ್ಕರ ನಾವು ಸೃಷ್ಟಿಯಾಗಿರೋದು ಅರೆ ನಾವೇನ್ ಮಾಡ್ತಾ ಇದೀವಿ ಜನ್ಮ ಜನ್ಮಾಂತರಗಳಿಂದ ನಮ್ಮ ಸೇವೆಯಲ್ಲಿ ನಮ್ಮ ಆನಂದದಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ ಭಗವಂತನಿಗೆ ಎಷ್ಟು ಬೇಜಾರಾಗ್ತಾ ಇರಬೇಕು ಅಯ್ಯೋ ನನ್ನ ಜೊತೆ ಆನಂದವಾಗಿರೋದಕ್ಕೆ ನಾನು ಈ ಜೀವಿಯನ್ನು ಸೃಷ್ಟಿ ಮಾಡಿದ್ನಲ್ಲ ಇವನ್ ಯಾಕೆ ಈ ರೀತಿ ತಪ್ಪು ದಾರಿ ಇಟ್ಕೊಂಡ್ಬಿಟ್ಟಿದ್ದಾನೆ ಶುದ್ಧ ಭಕ್ತರು ಈ ಜನ್ಮದಲ್ಲಾಗಲಿ ಮುಂದಿನ ತವರ ಮುಂದಿನ ತರಲ್ಲಾಗಲಿ ಐಕ ಅಭ್ಯುದಯವನ್ನು ಅಪೇಕ್ಷಿಸದೆ ಐಕ ಅಭ್ಯುದಯವನ್ನು ಅಪೇಕ್ಷಿಸ್ತಾ ಇಲ್ಲ ಓ ಒಳ್ಳೆ ಸಂಪತ್ತು ಸ್ಥಾನ ಮಾನ ಇದ್ಬೇಕು ಅದ್ಬೇಕು ಈ ಜನ್ಮದಲ್ಲೂ ಬೇಡ ಮುಂದಿನ ಜನ್ಮದಲ್ಲೂ ಬೇಡ ಹ್ಮ್ ನನ್ನ ಸೇವೆ ಮಾಡುವ ಸಲುವಾಗಿ ತಮ್ಮ ಮನೆಗಳು ಹೆಂಡತಿಯರು ಮಕ್ಕಳು ಬಂಧು ಜನರು ಐಶ್ವರ್ಯ ಕೊನೆಗೆ ಪ್ರಾಣವನ್ನು ಕೂಡ ತೊರೆಯುತ್ತಾರೆ ಪ್ರಾಣವನ್ನು ಕೂಡ ತೊರೆಯುತ್ತಾರೆ ಎಲ್ಲವನ್ನು ತೊರೆಯುತ್ತಾರೆ ಅಂದ್ರೆ ನಿಜವಾಗೂ ಬಿಟ್ಟು ಹೋಗ್ಬೇಕು ಅಂತಲ್ಲ ಅದರ ಮೇಲೆ ಯಾವ ಬಾಂಧವ್ಯವೂ ಇರಬಾರ್ದು ಇದನ್ನ ಮುಂಚೆನೂ ಹೇಳಿದಿನಿ ಕುಟುಂಬವನ್ನ ಭಕ್ತನ ಸೇವಕರು ಭಕ್ತನ ಹಮ್ ವಿಭಿನ್ನ ಅಂಶಗಳು ಬೇರೆ ಜೀವಿಗಳು ಅನ್ನೋ ದೃಷ್ಟಿಯಿಂದ ಕುಟುಂಬವನ್ನ ಕರ್ತವ್ಯ ದೃಷ್ಟಿಯಿಂದ ಪ್ರೀತಿಯಿಂದ ನಡೆಸ್ಬೇಕು ಅಷ್ಟೇ ಆದ್ರೆ ನನ್ನ ಮನೆ ನನ್ನ ಕುಟುಂಬ ನನ್ನ ಮಕ್ಕಳು ಈ ನನ್ನ ಅನ್ನೋದು ಬರಬಾರ್ದು ಭಗವಂತನ ಮನೆ ಭಗವಂತನ ಭಕ್ತರು ಭಗವಂತನ ಮಕ್ಕಳು ಅವರ ಸೇವೆಯಲ್ಲಿ ನಾನು ತೊಡಗಿದ್ದೀನಿ ಅಷ್ಟೇ ಕುಟುಂಬ ಅಂದ್ರೆ ಹ್ಮ್ ಸೊ ಆ ಬಾಂಧವ್ಯವನ್ನ ಬಿಡ್ಬೇಕು ಸಂಬಂಧಗಳನ್ನ ಬಿಡೋ ಅವಶ್ಯಕತೆ ಇಲ್ಲ ಅವ್ರ ಪ್ರಾಣವನ್ನು ಕೂಡ ಕೊಡಕ್ಕೆ ತಯಾರು ಪ್ರಭೂಪ ಆದ್ರೂ ನೋಡಿ ಅಷ್ಟು ಎಪ್ಪತ್ತು ವಯಸ್ಸಿನಲ್ಲಿ ಎಂತಹ ಎಲ್ಲವನ್ನೂ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅಮೆರಿಕಾಗೆ ಅವರ ಜೀವನ ಕಥೆಯನ್ನ ಯಾರು ಓದಿಲ್ವೋ ದಯವಿಟ್ಟು ಓದಿ ನಮಗೆ ನಿಜವಾಗ್ಲೂ ಗೊತ್ತಾಗತ್ತೆ ಒಬ್ಬ ಶುದ್ಧ ಭಕ್ತ ಅಂದ್ರೆ ಯಾವ ರೀತಿ ಸಂಪೂರ್ಣವಾಗಿ ಗುರುಗಳ ಮೇಲೆ ಕೃಷ್ಣನ ಮೇಲೆ ಎಷ್ಟು ಶ್ರದ್ಧೆ ಹೊಂದಿರ್ತಾರೆ ಎಷ್ಟು ಶರಣಾಗತರಾಗಿರ್ತಾರೆ ನಮ್ಮ ಜೀವನದಲ್ಲಿ ಚಿಕ್ಕ ಪುಟ್ಟ ತೊಂದರೆಗಳು ಬರುತ್ತೆ ಅದಕ್ಕೆ ನಡಕ್ ಬಿಡ್ತೀವಿ ನಾವು ಅವ್ರ ಜೀವನಗಳನ್ನು ಓದ್ಬೇಕು ಸಂಪೂರ್ಣವಾಗಿ ಪ್ರಾಣವನ್ನು ಕೂಡ ಒಂದು ಸತಿ ಪ್ರ ಡೆಲ್ಲಿನಲ್ಲಿ ಪಾಪ ಒಬ್ರೆ ಮರಳಿ ಭಗವಂತನಿಗೆ ಬ್ಯಾಕ್ ಟು ಕಾರ್ಡೆಡ್ ಮ್ಯಾಗ್ಝಿನ್ ಪ್ರಿಂಟ್ ಮಾಡಿಸ್ತಾ ಇದ್ರು ಅದನ್ನ ವಿತರಣೆ ಮಾಡ್ತಾ ಇದ್ರು ಹ್ಮ್ ಎಲ್ಲರಿಗೂ ಯಾಕಂದ್ರೆ ಈ ಜ್ಞಾನ ಎಲ್ಲರಿಗೂ ಹೋಗ್ಲಿ ಅಂತ ತಾವೇ ಹೋಗಿ ಹ್ಮ್ ಮಾರ್ಕೆಟ್ ಅಲ್ಲಿ ಹೋಗಿ ನಿಂತ್ಕೊಂಡು ಟೀ ಹೋಗ್ತಾ ಇದ್ರು ಅಲ್ಲಿ ಕೂತ್ಕೊಂಡು ಅಲ್ಲಿ ಅವ್ರಿಗೆ ಪುಸ್ತಕ ಕೊಡೋದು ಇನ್ನೊಬ್ರಿಗು ಪುಸ್ತಕ ಕೊಡೋದು ಇನ್ನ ಒಂದ್ಸತಿ ಪಾಪ ಇದೇ ರೀತಿ ತುಂಬಾ ಗಂಟೆಗಳ ಕಾಲ ಏನು ತಿನ್ನಕ್ಕೂ ಆಗದೆ ಬಹಳ ಸುಸ್ತಾಗಿ ಬೀದಿಯಲ್ಲಿ ಮಧ್ಯ ಬಿದ್ಬಿಡ್ತಾರಂತೆ ನೋಡಿ ಭಗವಂತನ ಪರಿಶುದ್ಧ ಭಕ್ತ ಅವನಿಗೆ ಬೀದಿಯಲ್ಲಿ ಯಾರು ಇಲ್ಲದೆ ಜೊತೆಗೆ ಮೂರ್ಛೆ ತಪ್ಪಿ ಬಿದ್ದಿದ ಬಿದ್ದಿದ್ದಾರೆ ಆದ್ರೂ ಎದ್ಬಿಟ್ಟು ಆಮೇಲೆ ಅವರು ನಿರ್ಧಾರ ಅಯ್ಯೋ ಅಯ್ಯೋಯೋ ನನ್ಗೆ ವಯಸ್ಸಾಗ್ಬಿಟ್ಟಿದೆ ಇಲ್ಲ ನಾನು ಕೂತ್ಕೊಂಡ್ಬಿಡ್ತೀನಿ ಕಡೆ ನನ್ಗೆ ದೇಹ ಸರಿ ಇಲ್ಲ ಇಲ್ಲ ಇನ್ನೂ ಹೆಚ್ಚು ತೊಡಗ್ತಾರೆ ಇನ್ನೂ ಹೆಚ್ಚು ಸೇವೆ ಮಾಡ್ತಾರೆ ಅಂತ ಭಕ್ತರಿಗೆ ಭಗವಂತ ಸ್ವಯಂ ಅವ್ರು ಹಿಂದೆ ನಿಂತಿರ್ತಾನೆ ಬಾಹ್ಯವಾಗಿ ಸನ್ನಿವೇಶಗಳು ಸನ್ನಿವೇಶಗಳು ಈ ರೀತಿ ನಮ್ಗೆ ಗೋಚರವಾಗ್ಬೋದು ಆದ್ರೆ ಭಗವಂತ ಅಂತ ಭಕ್ತರ ಹಿಂದೆನೆ ನಿಂತಿದ್ದಾನೆ ಅವ್ರನ್ನ ಹಿಡಿದು ಕರ್ಕೊಂಡ್ ನಡ್ಸ್ಕೊಂಡು ಕರ್ಕೊಂಡ್ ಹೋಗ್ತಾ ಇದೆಲ್ಲ ಯಾಕೆ ಆಗತ್ತೆ ಅಂತಹ ಭಕ್ತರ ವೈಭವವನ್ನ ಹೆಚ್ಚಿಸೋದಕ್ಕೆ ಭಗವಂತ ಆ ರೀತಿ ಮಾಡ್ತಾನೆ ಹ್ಮ್ ಆದ್ರೆ ಇದು ಅವರ ಕರ್ಮಫಲವೂ ಅಲ್ಲ ಅದು ನಿಜವಾಗ್ಲೂ ಕಷ್ಟವೂ ಅಲ್ಲ ಇಂತಹ ಭಕ್ತರನ್ನು ಯಾವ ಹೊತ್ತಿನಲ್ಲಾಗಲಿ ನಾನು ಹೇಗೆ ತಾನೇ ತೊರೆಯಲಿ ಭಗವಂತ ಹೇಳ್ತಾನೆ ಹೀಗೆ ತಮ್ಮ ಜೀವನವನ್ನೇ ತಮ್ಮ ಸರ್ವಸ್ವವನ್ನು ನನಗೆ ಅರ್ಪಿಸಿಂತ ಅರ್ಪಿಸಿರುವಂತಹ ಭಕ್ತರನ್ನ ನಾನು ಹೇಗೆ ತೊರೆಯಕ್ಕೆ ಸಾಧ್ಯ ಹೇಗೆ ಅವರಿಂದ ದೂರವಾಗಕ್ ಸಾಧ್ಯ ಪವಿತ್ರತೆಯ ರ ಪತಿವ್ರತೆಯರಾದ ಸ್ತ್ರೀಯರು ತಮ್ಮ ಸಭ್ಯ ಗಂಡಂದಿರನ್ನು ಸೇವೆಯಿಂದ ತಮ್ಮ ಅಧೀನಕ್ಕೆ ತಂದುಕೊಳ್ಳುತ್ತಾರೆ ಹಾಗೆಯೇ ಪ್ರತಿಯೊಬ್ಬರಿಗೂ ಸಮನಾದ ಹಾಗೂ ಹೃದಯಾಂತರ ಆಳದಿಂದ ನನ್ನಲ್ಲಿ ಪೂರ್ಣ ಪ್ರೇಮವಿಟ್ಟಿರುವ ಶುದ್ಧ ಭಕ್ತರು ನನ್ನನ್ನು ತಮ್ಮ ಅಧೀನಕ್ಕೆ ತಂದುಕೊಳ್ಳುತ್ತಾರೆ ಹ್ಮ್ ಪ್ರತಿಯೊಬ್ಬರಿಗೂ ಸಮನಾದ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡ್ತಾರೆ ಬಂತ ಭಕ್ತರು ಹೃದಯಾಂತರಾಳದಿಂದ ನನ್ನಲ್ಲಿ ಪೂರ್ಣ ಪ್ರೇಮ ಬಿಟ್ಟು ಸಂಪೂರ್ಣವಾಗಿ ಪ್ರೇಮ ಬಿಟ್ಟು ಭಕ್ತಿಯಲ್ಲಿ ತೊಡಗಿರೋವರಿಗೆ ನಾನು ಅವರ ಅಧೀನಕ್ಕೆ ಅವರು ನನ್ನನ್ನ ತಮ್ಮ ಅಧೀನಕ್ಕೆ ತಂದುಕೊಂಡ್ಬಿಡ್ತಾರೆ ನನ್ನ ಪ್ರೇಮಯುತ ಸೇವೆಯಲ್ಲಿ ಮಗ್ನವಾಗುವುದರಲ್ಲಿ ಸದಾ ತೃಶ್ ತೃಪ್ತಿ ಕಾಣುವ ನನ್ನ ಭಕ್ತರು ಅವರ ಸೇವೆಯ ನಿಮಿತ್ತ ತಾನಾಗಿಯೇ ಪ್ರಾಪ್ತವಾಗುವ ಮೋಕ್ಷದ ನಾಲ್ಕು ತತ್ವಗಳಲ್ಲಿ ಕೂಡ ಆಸಕ್ತರಲ್ಲ ಎಂದ ಮೇಲೆ ಊರ್ಧ್ವ ಗೃಹ ಇವುಗಳಿಗೆ ಉನ್ನತಿ ಪಡೆಯಬೇಕೆನ್ನುವ ನಶ್ವರವಾದ ಸುಖದ ಬಗೆಗೆ ಹೇಳುವುದೇನಿದೆ ಅಂದ್ರೆ ಇವ್ರಿಗೆ ಯಾವ ಆಸೆಯೂ ಇಲ್ಲ ಅಂಬರೀಷ ಮಹಾರಾಜ ತಾನು ಮಾಡಿದ್ದ ವ್ರತವನ್ನ ಯಾವ ಉದ್ದೇಶ ಬೇ ಏನೋ ಪ್ರಾಪ್ತಿ ಮಾಡೋ ಅಂತ ಉದ್ದೇಶದಿಂದ ಮಾಡಿರಲಿಲ್ಲ ಕೇವಲ ನನ್ನನ್ನ ಪ್ರಸನ್ನಗೊಳಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿ ಅಂತ ಭಕ್ತರನ್ನು ನಾನು ಹೇಗೆ ತೋರ್ಯಕ್ಕಾಗುತ್ತೆ ಶುದ್ಧ ಭಕ್ತನು ಸದಾ ನನ್ನ ಹೃದಯ ನಿವಾಸಿ ಆಗಿರುವನು ನಾನು ಸದಾ ಶುದ್ಧ ಭಕ್ತನ ಹೃದಯ ನಿವಾಸಿಯಾಗಿರುವೆನು ನನ್ನನ್ನು ಹೊರತು ಅವನ್ ಅನ್ಯ ಒಂದನ್ನು ನನ್ನ ಭಕ್ತರು ಅರಿಯರು ಭಕ್ತರನ್ನು ಹೊರತುಪಡಿಸಿ ಬೇರೊಂದನ್ನು ನಾನು ಅರಿಯೇನು ಭಗವದ್ಗೀತೆಯಲ್ಲಿ ಇದೇ ಶ್ಲೋಕ ಇದೆ ಭಕ್ತರಿಗೆ ಭಗವಂತ ಬಿಟ್ರೆ ಬೇರೆ ಯಾರು ಗೊತ್ತಿಲ್ವಂತೆ ಅಂದ್ರೆ ಸಂಪೂರ್ಣವಾಗಿ ಅವನ ಮೇಲೆ ಅವಲಂಬಿತರಾಗಿರ್ತಾರೆ ಅಂತ ಅರ್ಥ ಹ್ಮ್ ಭಗವಂತನ ಭಕ್ತನ ಹೃದಯದಲ್ಲಿ ಭಗವಂತ ನೆಲೆಸೋದು ಅರ್ಥ ಆಗತ್ತೆ ಭಗವಂತನ ಹೃದಯದಲ್ಲಿ ಭಕ್ತ ನೆಲೆಸ್ತಾನ ನೋಡಿ ಎಂತಹ ಸ್ಥಾನ ಓ ಬ್ರಾಹ್ಮಣೇ ನಿನ್ನ ಹಿತದೃಷ್ಟಿಯಿಂದಲೇ ನಿನಗೆ ಬುದ್ಧಿವಾದ ಹೇಳುತ್ತೇನೆ ದಯವಿಟ್ಟು ಕೇಳು ಮಹಾರಾಜ ಅಂಬರೀಷನಿಗೆ ಅಪಚಾರ ಮಾಡಿ ನೀನು ಈ ಸ್ವ ಸ್ವೀರ್ಷೆಯಿಂದ ವರ್ತಿಸಿರುವೆ ಸ್ವ ಸ್ವೀರ್ಷೆಯಿಂದ ಅಂದ್ರೆ ನಿನಗೇ ತೊಂದರೆ ತಂದ್ಕೊಳ್ಳೋ ರೀತಿಯಲ್ಲಿ ನೀನು ವರ್ತಿಸಿದೀಯಾ ಭಕ್ತರ ವಿರುದ್ಧ ನಾವು ಕೆಟ್ಟದಾಗಿ ನಡ್ಕೊಂಡ್ರೆ ಅದು ಭಕ್ತರಿಗೆ ಅದರಿಂದ ಏನೂ ಆಗಲ್ಲ ನಮಗೆ ಕಷ್ಟ ಬರುತ್ತೆ ಸೋ ಈರ್ಷೆಯಿಂದ ಅದರಿಂದ ಒಂದು ಕ್ಷಣವೂ ತಡ ಮಾಡದೆ ಈ ಕೂಡಲೇ ನೀನು ಅಂಬರೀಷನಲ್ಲಿಗೆ ಹೋಗಬೇಕು ಅಗಾಧ ಶಕ್ತಿವಂತನೆಂದು ಹೇಳಿಕೊಳ್ಳುವವನ ಶಕ್ತಿಯು ಭಕ್ತನ ಮೇಲೆ ಪ್ರಯೋಗವಾದಾಗ ಅದು ನಿಜವಾಗಿ ಪ್ರಯೋಗಿಸಿದವನನ್ನೇ ಘಾಸಿತು ಘಾತಿಸುತ್ತದೆ ಯಾವಾಗ ಯಾರಾದರೂ ತಮ್ಮ ಶಕ್ತಿಯನ್ನು ಉಪಯೋಗಿಸಿ ಭಕ್ತನ ಮೇಲೆ ಏನಾದ್ರೂ ಕೆಡಕನ್ನು ಮಾಡಕ್ಕೆ ಪ್ರಯತ್ನ ಮಾಡಿದಾಗ ಅದೇ ಶಕ್ತಿ ಯಾರು ಪ್ರಯೋಗ ಮಾಡಿದ್ರು ಅವನ ಹಿಂದೆ ಅವನಿಗೆ ಅವನ ಬೆನ್ನಟ್ಟತ್ತೆ ಆ ಶಕ್ತಿ ಪ್ರಯೋಗವು ಯಾವ ವಸ್ತುವಿನ ಮೇಲಾಯಿತೋ ಆ ವಸ್ತುವಿಗೆ ಬಾಧೆ ತಟ್ಟದು ಬಾಧೆ ಏನಿದ್ದರೂ ಶಕ್ತಿ ಪ್ರಯೋಗ ಮಾಡಿದವನಿಗೆ ನೀನ್ ಶಕ್ತಿ ಪ್ರಯೋಗ ಮಾಡಿದ್ಯಾ ಅಂಬರೀಷ ಮಹಾರಾಜನಿಗೇನು ಆಗಲ್ಲ ನಿನಗೆ ಅದರಿಂದ ತೊಂದರೆ ನೀನು ಮೊದ್ಲು ಹ್ಮ್ ಬ್ರಾಹ್ಮ್ ಬ್ರಾಹ್ಮಣನಿಗೆ ತಪಶ್ಚರ್ಯೆ ಮತ್ತು ವಿದ್ಯಾರ್ಜನೆ ಇವೆರಡೂ ಮಂಗಳಕರವಾದವು ಸೌಮ್ಯನಲ್ಲದ ವ್ಯಕ್ತಿಯು ಇವುಗಳನ್ನು ಪಡೆದರೆ ಆ ವಿದ್ಯೆಯು ತಪಸ್ಸು ಬಹು ಅಪಾಯಕಾರಿಯಾಗುವು ನೇರವಾಗಿ ಹೇಳ್ತಾ ಇದ್ದಾನೆ ಭಗವಂತ ನಿನಗೆ ಸೌಮ್ಯತೆ ಇಲ್ಲ ನೀನು ಈ ತಪಶ್ಚರ್ಯೆ ವಿದ್ಯಾರ್ಜನೆ ಜ್ಞಾನ ಎಲ್ಲವನ್ನೂ ಪಡ್ಕೊಂಡಿದ್ಯಾ ಆದ್ರೆ ಯಾರಿಗೆ ಯಾರಲ್ಲಿ ವಿನಮ್ರತೆ ಇಲ್ವೋ ಅವನಿಗೆ ಇಂಥದ್ದೆಲ್ಲ ಅಪಾಯಕಾರಿ ಯಾಕಂದ್ರೆ ಯಾವ ರೀತಿ ಉಪಯೋಗಿಸ್ಬೇಕು ಯಾರ ಮೇಲೆ ಉಪಯೋಗಿಸ್ಬೇಕು ಯಾವ ಪ್ರಜ್ಞೆಯೂ ಇರೋದಿಲ್ಲ ಯಾಕಂದ್ರೆ ನಮ್ರ ಸ್ವಭಾವವಿಲ್ಲ ಬೈತಾ ಇದ್ದಾನೆ ಭಗವಂತ ಏ ಬ್ರಾಹ್ಮಣ ಶ್ರೇಷ್ಠನೇ ಆದ್ದರಿಂದ ಮಹಾರಾಜ ನಭಗನ ಮಗನಾದ ಅಂಬರೀಷ ಮಹಾರಾಜನಲ್ಲಿಗೆ ನೀನು ಈ ಕೊಡಲೆ ಹೋಗು ನಿನಗೆ ಸಕಲ ಸೌಭಾಗ್ಯಗಳು ಒದಗಿರಲೆ ಒದಗಿ ಬರಲೆಂದು ಕೋರುತ್ತೇನೆ ಭಗವಂತ ನಿನಗೆ ಕಷ್ಟ ಆಗ್ಬೇಕು ಅಂತ ಕೇ ಹಾರೈಸ್ತಾ ಇಲ್ಲ ನೀನು ಒಳ್ಳೇದೇ ಆಗ್ಲಪ್ಪ ಅದೇ ನೀನು ಅಂಬರೀಷ ಮಹಾರಾಜನ ಹತ್ರ ಹೋಗು ನಾನು ಆ ಒಳ್ಳೇದನ್ನ ಕೊಡಲ್ಲ ನಿನಗೆ ಕೊಡಲ್ಲ ಯಾಕಂದ್ರೆ ನಾನು ಭಕ್ತನ ಅಧೀನದಲ್ಲಿದ್ದೀನಿ ಅಂಬರೀಷ ಮಹಾರಾಜನ್ನು ನೀನು ತೃಪ್ತಿಗೊಳಿಸಿದ ಗೊಳಿಸಿದೆಯಾದರೆ ನಿನಗೆ ಶಾಂತಿಯು ಲಭಿಸುವುದು ಭಗವಂತ ಹೇಳ್ತಾ ಇದ ನನ್ನ ಕೈಯಿಂದ ಏನು ಆಗಲ್ಲ ನೀನು ನನ್ನ ಭಕ್ತನ ಹತ್ರ ಹೋಗು ನನ್ನ ಭಕ್ತನ ಏನಾದ್ರೂ ನಿನ್ನ ಕ್ಷಮಿಸಿದ್ರೆ ನಿನ್ನ ಪುಣ್ಯ ನಿನಗೆ ಶಾಂತಿ ಸಿಗುತ್ತೆ ನಿನಗೆ ಮಂಗಳವಾಗತ್ತೆ ನನ್ನಿಂದ ಏನು ನೀನು ಅಪೇಕ್ಷೆಯನ್ನ ಇಟ್ಕೋಬೇಡ ತಕ್ಷಣವೇ ಹೋಗು ಅಂಬರೀಷ ಮಹಾರಾಜನ ಹತ್ರ ಹ್ಮ್ ಅದಕ್ಕೆ ನಾನೇನೇ ಹೇಳಿದ್ದು ಈ ಅಂಬರೀಷ ಮಹಾರಾಜನ ಕಥೆಯಲ್ಲಿ ಎಷ್ಟು ವಿಷಯಗಳಿದೆ ಇದನ್ನ ಮತ್ತೆ ಮತ್ತೆ ಅಧ್ಯಯನ ಮಾಡ್ಬೇಕು ಮತ್ತೆ ಮತ್ತೆ ಯಾಕಂದ್ರೆ ಒಂದ್ಸತಿ ಕೇಳಿದ್ರೆ ನಮಗೆ ಮರ್ತು ಬಿಡ್ತೀವಿ ನಾವು ಈ ಕಡೆ ಕೇಳಿ ಆ ಕಡೆ ಬಿಟ್ಬಿಡ್ತೀವಿ ಹಾ ಆದ್ರೆ ಅಥವಾ ಒಂದ್ ಹತ್ ಪರ್ಸೆಂಟ್ ಒಳಗೋಗಿರ್ಬೋದು ಆದ್ರೆ ಇನ್ನೂ ತೊಂಬತ್ ಪರ್ಸೆಂಟ್ ಒಳಗೋಗುವಂಥ ವಿಷಯಗಳಿವೆ ಹ್ಮ್ ಸೊ ದಯವಿಟ್ಟು ಯಾರ ಹತ್ರ ಭಾಗವತ ಒಂಬತ್ತನೇ ಸ್ಕಂದ ಇದೆಯೋ ದಯವಿಟ್ಟು ಈ ಅಧ್ಯಾಯಗಳನ್ನು ಓದಿ ನಾಲ್ಕು ಐದು ಆರು ಅನ್ಸುತ್ತೆ ಹ್ಮ್ ಸೊ ಇವತ್ತಿಗೆ ಇಲ್ಲಿ ಹ್ಮ್ ಸಣ್ಣ ಶ್ರೀಮದ್ ಭಾಗವತಂ ಕೀ ಜಯ ಜಗದ್ಗುರು ಶಿಲಪ್ರೋಪಾದ್ ಕಿ ಜಯ ಹರೇ ಕೃಷ್ಣ